ಅಧ್ಯಾಯ ಮೂರು ಕರ್ಮಯೋಗ. ಕರ್ಮಯೋಗದ ಬಗ್ಗೆ ಈಗ ಸ್ವಲ್ಪ ನಾವು ಹೇಳುವ. ಎಸ್ ನೋಡಿ, ಈಗ ಹೆಚ್ಚಿನವರು ಅಂತೂ ಭಾರತದಲ್ಲಿ ಹೆಚ್ಚಿನವರು ಕೃಷ್ಣ ಹೇಳಿದಾನೆ ಕರ್ಮ ಮಾಡಲಿಕ್ಕೆ. ನಾವು ಕೆಲಸ ಮಾಡಬೇಕು, ಕೃಷ್ಣ ಹೇಳಿದ್ದಾನೆ ಕರ್ಮ ಮಾಡ್ಲಿಕ್ಕೆ. ಯಾರಾದ್ರೂ ನೀವು ಹೇಳಿದ್ರೆ, ನಾವು ಈಗ ಪುಸ್ತಕ ವಿತರಣೆಗಳು ಹೋಗ್ತೇವೆ, ಅಲ್ಲಿ ಜನರು ಹೇಳುದು ಹೌದು ಕೃಷ್ಣ ಹೇಳಿದ್ದಾನೆ ಕರ್ಮ ಮಾಡ್ಲಿಕ್ಕೆ. ಖಾಲಿ ಕರ್ಮವು ಆಚಾರ್ಯ ಹೇಳ್ತಾರೆ, ಕರ್ಮ ಅಂದ್ರೆ ನಮ್ದು ಇಂದ್ರಿಯ ಸುಖಕ್ಕೋಸ್ಕರ ಮಾಡುವ ಕೆಲಸ. ಇದರಲ್ಲಿ ನಾವೇ ನಮ್ದು ಕರ್ಮ ಅಂದ್ರೆ ನಾವು ಕೆಲಸ ಮಾಡ್ತೇವೆ, ಆದ್ರೆ ಯೋಗ ಇಲ್ಲ. ಕೃಷ್ಣ ಹೇಳಿದ್ದು ಕರ್ಮ ಯೋಗ ಅಂದ್ರೆ ನೀನು ಕೆಲಸ ಮಾಡು, ನನ್ಗೆ ಅದನ್ನು ಕನೆಕ್ಟ್ ಮಾಡು, ಫಲದ ಅಪೇಕ್ಷೆ ಇಲ್ಲ, ಇದನ್ನು ಮಾಡ್ಬೇಕು. ಆದ್ರೆ ಜನರು ಎಂತ ಅಂದ್ರೆ, ಜನರು ಖಾಲಿ ಕರ್ಮದ ವಿಷಯದಲ್ಲಿ ಇದ್ದಾರೆ, ಅದು ಯೋಗ ಬೇಡ ಅವರಿಗೆ. ಮತ್ತೆ ಯೋಗವನ್ನು ಎಂತ ಎಣಿಸಿದ್ದಾರೆ ಅಂದ್ರೆ ಎಕ್ಸಸೈಸ್. ಯೋಗ ಅಂದ್ರೆ ಸಂಯೋಗ, ಆಡ್, ನಾವು ಜೋಡಣೆ ಮಾಡ್ಬೇಕು. ಯಾವುದನ್ನು ಜೋಡಣೆ ಮಾಡ್ಬೇಕು? ಕೃಷ್ಣನನ್ನು ಜೋಡಿಸ್ಬೇಕು. ಹಾಗಾಗಿ ಜನರಿಗೆ ಕರ್ಮಯೋಗದ ಬಗ್ಗೆ ತಪ್ಪು ಕಲ್ಪನೆ ಉಂಟು. ಹೆಚ್ಚಿನವರು ಹೇಳುದು ಹಾಗೆ. ಹಾಗಾಗಿ ಇದು ಆಗ್ಬಾರ್ದು. ಹೇಗೆಂದ್ರೆ ಆಚಾರ್ಯ ಹೇಳುದು, ಈಗ ಒಬ್ಬರಿಗೆ ಹಣ ಆದ ಕೂಡಲೇ, ಹೇಗೆ ಅಂದ್ರೆ ಅವ ಒಂದು ಕಾರ್ ಚೇಂಜ್ ಮಾಡ್ತಾನೆ, ಮತ್ತೆ ಅಪಾರ್ಟ್ಮೆಂಟ್ ಚೇಂಜ್ ಮಾಡ್ತಾನೆ, ಮತ್ತೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವ ಇರುವುದು ಇದು, ಅದನ್ನು ಅವನಿಗೆ ಇನ್ನಷ್ಟು ಮೇಲೆ ಮಾಡಬೇಕು. ಆದ್ರೆ ಅಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ. ಯಾವುದಕ್ಕೆ ಎಂತ ಹೇಳುದು, ದೇವರಿಗೆ ಕನೆಕ್ಷನ್ ಇಲ್ಲ. ಅವನು ಇಂದ್ರಿಯ ಸುಖ ಅವ ಹೇಗೆ ಹೆಚ್ಚಿಸೋದು? ಹಾಗಾಗಿ ಇದು ಕರ್ಮ ಎಲ್ಲರೂ ಮಾಡ್ತಿದ್ದಾರೆ, ಯೋಗ ಯಾರು ಇಲ್ಲ, ಜಸ್ಟ್ ಕರ್ಮ ಮಾಡ್ತಿದ್ದಾರೆ ಜನರು. ಹಾಗಾಗಿ ಇದು ಸರಿಯಲ್ಲ, ಕರ್ಮಯೋಗ ಮಾಡ್ಬೇಕಂತ ಆಚಾರ್ಯರು ಹೇಳ್ತಾರೆ. ಈಗ ನಾವು ನೆಕ್ಸ್ಟ್ಗೆ ಬರುವ ಶ್ಲೋಕಕ್ಕೆ. ಎಸ್, ಈಗ ಇವಾಗ ಕೇಳುದು ಅರ್ಜುನ ಪ್ರಶ್ನೆ. ಅರ್ಜುನ ಏಕಂ ವಾದ, ಯಾವ್ದಾದ್ರೂ ಒಂದು ಹೇಳು. ಒಂದ, ನಾನು ಕಾಡಿಗೆ ಹೋಗ್ಬೇಕಾ, ತಪಸ್ ಮಾಡ್ಬೇಕಾ, ಇಲ್ಲ ನಾನು ಭಕ್ತಿ ಸೇವೆ ಮಾಡ್ಬೇಕಾ ಅಂತ. ಅದೇ ಕೃಷ್ಣ ಹೇಳ್ತಾನೆ, ನೀನು ಭಕ್ತಿ ಸೇವೆ ಮಾಡು ಅಂತ ಅರ್ಜುನನಿಗೆ ಹೇಳ್ತಾನೆ. ಕರ್ಮೇಂದ್ರಿಯಾನಿ ಸಂಯಮ್ಯ ಯಾಸೇ ಮನಸಾ ಸ್ಮರಾಣ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ನೋಡಿ, ಈಗ ಇಲ್ಲಿ ಎಲ್ಲರೂ ಕಾಣ್ತಿದ್ದೀರಿ, ಇದು ಭರತ್ ಮಹಾರಾಜ್, ಋಷಭದೇವನ ಮಗ ಭರತ್ ಮಹಾರಾಜ್. ನಮ್ಮ ಈ ಭಾರತ ದೇಶಕ್ಕೆ ಹೆಸರು ಹೇಗೆ ಬಂತು? ಅದು ಭರತ್ ಮಹಾರಾಜಿಂದ ನಮ್ಗೆ ಆ ಹೆಸರು ಬಂತು. ಅದಕ್ಕಿಂತ ಮುಂಚೆ ಇಲಾವೃತ ವರ್ಷ ಇತ್ತು. ಮತ್ತೆ ಭರತ್ ಮಹಾರಾಜ್ ಹೇಗೆ ಅಂದ್ರೆ, ಫಸ್ಟ್ಗೆ ನಾನು ರಾಮನ ಬಗ್ಗೆ ಹೇಳ್ತೇನೆ, ಅಯೋಧ್ಯೆ ಬಗ್ಗೆ. ರಾಮ ಮತ್ತೆ ಸೀತೆ ಕಾಡಿಗೆ ಹೋಗುದಂತ ನಿಶ್ಚಿತ ಆಯ್ತು. ಆಗ ಅಯೋಧ್ಯೆ ವಾಸಿಯವರೆಲ್ಲರೂ ಎಂತ ಹೇಳುದು, ನೆಲದಲ್ಲಿ ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಂದ್ರೆ ಅಷ್ಟು ಒಂದು ರಾಮನಲ್ಲಿ ಅವರಿಗೆ ಪ್ರೀತಿ, ಆ ಒಂದು ರಾಮರಾಜ್ಯ ಅವ ಅಷ್ಟು ರೂಲಿಂಗ್ ಮಾಡ್ತಿದ್ದ. ಅದೇ ರೀತಿ ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿದ್ದ. ವೃಂದಾವನದಿಂದ ಅವ ಮಥುರೆಗೆ ಹೋಗುವ, ಅಕ್ರೂರ ಬಂದ. ಅಕ್ರೂರ ಬಂದು ಕೃಷ್ಣನನ್ನು ಕೊಂಡೋದ ಮಥುರಕ್ಕೆ. ಆಗ ವೃಂದಾವನ ವಾಸಿಗಳು ಕೂಡ ಆ ನೆಲದಲ್ಲಿ ಹೊರಳಾಡಿದರು ಕೃಷ್ಣ ಇಲ್ಲದೆ, ಸಪರೇಷನ್ ಅಲ್ಲಿ ವಿಪ್ರಲಂಬ ಭಾವ ಅದು. ಅದೇ ರೀತಿ ಭರತ್ ಮಹಾರಾಜ್ ಎಂತ ಆಯ್ತಂದ್ರೆ, ನೋಡಿ ಭರತ್ ಮಹಾರಾಜ್ ನಾನು ವಿಷಯ ಹೇಳ್ತೇನೆ ಫಸ್ಟ್ಗೆ. ಭಕ್ತಿಯಲ್ಲಿ 9 ವಿಧ ಅಂದ್ರೆ 9 ಪ್ರೊಸೆಸ್ ಉಂಟು. ಫಸ್ಟ್ ಇದು ಶ್ರದ್ಧಾ, ನಿಮ್ಗೆ ಒಂದು ಕೋಮಲ ಶ್ರದ್ಧ ಬೇಕು, ಸ್ವಲ್ಪ ನೀವು ಶ್ರದ್ಧೆ ಹಾಕಿ ಹೀಗೆ ಬಂದಿದ್ದೀರಿ ಭಗವದ್ಗಲ್ಲಿಗೆ. ನೆಕ್ಸ್ಟ್ ಇದು ಸಾಧು ಸಂಘ, ನಾವು ಕೃಷ್ಣ ಭಕ್ತರ ಸಂಘ ಮಾಡ್ಬೇಕು. ಮೂರನೇದು ಭಜನ ಕ್ರಿಯಾ. ಭಜನ ಕ್ರಿಯಾ ಅಂದ್ರೆ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಭಗವದ್ಗೀತೆ ಪಠಿಸುವುದು, ಇದು ಭಜನ ಕ್ರಿಯಾ. ನಾಲ್ಕನೆಯದು ಅನರ್ಥ ನಿವೃತ್ತಿ, ಒಳಗಿದ್ದದು ಕಾಮ ಮದ ಲೋಭ ಮತ್ಸರ ಇದೆಲ್ಲ ಹೋಗ್ತದೆ, ಓಡಿ ಹೋಗ್ತದೆ, ದೂರ ಹೋಗ್ತದೆ, ಎಷ್ಟು ಡಿಸ್ಟೆನ್ಸ್ ದೂರ. ನೆಕ್ಸ್ಟಿಗೆ ನಿಷ್ಠಾ. ನಿಷ್ಠಾ ಅಂದ್ರೆ ನಾನು ಹೀಗೆ ಮಾಡ್ತೇನೆ, ನಾನು ಈ ಲೈಫ್ ಅಲ್ಲಿ ಕೃಷ್ಣನನ್ನು ಫೇಸ್ ಟು ಫೇಸ್ ನೋಡ್ತೇನೆ ಅಂತ ನಿಷ್ಠೆ. ಮತ್ತೆ ರುಚಿ, ಈ ಪ್ರೊಸೆಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಟೇಸ್ಟ್ ಬರ್ತದೆ ಅದರಲ್ಲಿ. ಮತ್ತೆ ಆಸಕ್ತಿ, ಆಸಕ್ತಿ ಅಂದ್ರೆ ಲವ್ ಇದು ಸ್ಟಾರ್ಟಿಂಗ್ ಸ್ಟೇಜ್. ಮತ್ತೆ ಭಾವ, ಭಾವ ಅಂದ್ರೆ ಆಲ್ಮೋಸ್ಟ್ ಲವ್ ಆಗ್ಲಿಲ್ಲ,
ಲವ್ ಲವ್ ಆಗುವ ಅಂದ್ರೆ ಪ್ರೇಮ ಬರುವ ಮುಂಚೆ ಇದ್ದದ್ದು ಭಾವ, ಲಾಸ್ಟ್ಗೆ ಪ್ರೇಮ. ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ರು, ನಾವೀಗ ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ, ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ರು. ಭರತ್ ಮಹಾರಾಜ್ ಎಂತ ಆಯ್ತಂದ್ರೆ ಅವರು ಕಂಪ್ಲೀಟ್ ಕೃಷ್ಣನಲ್ಲಿ ಸಮಾಧಿ ಆಗ್ಲಿಕ್ಕೆ ಕಾಡಿಗೆ ಹೋದ್ರು. ಅದು ಯಾವಾಗ? ಈ ಕಲಿಯುಗಕ್ಕೆ ಅಲ್ಲ ಕಾಡು, ಇದು ಸತ್ಯಯುಗದಲ್ಲಿ ಅವರು ಹೋದ್ರು. ಹೋಗಿ ಆಚಾರ್ಯ ಹೇಳ್ತಾರೆ ಅಲ್ಲಿ ಭಾವಾರ್ಥದಲ್ಲಿ ವಿವರಿಸ್ತಾರೆ. ಈಗ ನಾವು ಮಲ ವಿಸರ್ಜನೆ ಮಾಡಿದ ಮೇಲೆ ನಾವು ಅದನ್ನು ನೋಡುದಿಲ್ಲ. ಅದೇ ರೀತಿ ತುಂಬಾ ಯಂಗ್ ಏಜ್ ಭರತ್ ಮಹಾರಾಜಿಗೆ, ಅಂದ್ರೆ ಪ್ರಾಯದ ಮೇಲೆ ಓದೋದಲ್ಲ, ಯಂಗ್ ಏಜ್ ಅಲ್ಲಿ. ಮತ್ತೆ ಎಲ್ಲ ಅವರ ರಾಜ್ಯದಲ್ಲಿ ಜನರೆಲ್ಲ ಭರತ್ ಮಹಾರಾಜ ಪಂಚಪ್ರಾಣ. ಹೇಗೆ ಅಯೋಧ್ಯೆಯಲ್ಲಿ ರಾಮನ ಹೋದಾಗ ಜನರು ಇದು ಮಾಡಿದ್ರು, ಆ ತರಂತೆ ರಾಜಋಷಿ ಆಗಿದ್ರು. ರಾಜಋಷಿ ಅಂದ್ರೆ ಭರತ್ ಮಹಾರಾಜ್ ಕೃಷ್ಣನ ಭಕ್ತನಾಗಿದ್ರು, ಮತ್ತೆ ಅವರ ಆಸ್ಥಾನದಲ್ಲಿ ಎಲ್ಲ ಪರಮಹಂಸರು, ವೈಷ್ಣವರು, ಬ್ರಾಹ್ಮಣರು ಅವರ ಮಾರ್ಗದರ್ಶನದಲ್ಲಿ ಅವರು ಒಂದು ರಾಜ್ಯವನ್ನು ಆಳ್ತಾ ಇದ್ರು. ಹೀಗೆ ಅವರು ಆ ಮಲವನ್ನು ತ್ಯಜಿಸಿದಾಗೆ ಹೆಂಡತಿ ಮಕ್ಕಳು ಮತ್ತೆ ರಾಜ್ಯವನ್ನು ಕಾಡಿಗೆ ಹೋದ್ರು. ಕಾಡಿಗೆ ಹೋಗಿ ಅವ್ರು ಹೋದದ್ದು ಕೃಷ್ಣನಲ್ಲಿ ಸಮಾಧಿ ಆಗ್ಲಿಕ್ಕೆ. ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ, ನಮ್ಗೆ ಭರತ್ ಮಹಾರಾಜನ್ನು ದೂಷಿಸುವ ಹಕ್ಕಿಲ್ಲ ಆಚಾರ್ಯ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಭಾವ ಸ್ಟೇಜ್ ಅಲ್ಲಿ ಇದ್ದಾರೆ, ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ. ಹಾಗಾಗಿ ಅವರನ್ನು ಖಂಡಿಸುವ ನಮ್ಗೆ ಸ್ವಲ್ಪ ಕೂಡ ಇದಿಲ್ಲ. ಆದ್ರೆ ಇದೊಂದು ನಮ್ಮ ಜೀವನದಲ್ಲಿ ನಮ್ಗೆ ಒಂದು ಇದೊಂದು ಪಾಠ, ಇದರಿಂದ ನಾವು ಕಲಿಯುವಂತದ್ದು ಉಂಟು. ಅದಕ್ಕೆ ಇದನ್ನು ಇಟ್ಟಿದ್ದೇವೆ ಅಷ್ಟೇ. ಇಲ್ಲದ್ರೆ ಅವರಿಗೆ ಕಮೆಂಟ್ ಮಾಡುವಷ್ಟು ನಾವು ಅರ್ಹತೆ ಇಲ್ಲ, ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ. ಓಕೆ, ಎಂತಾಯ್ತು ಅಂದ್ರೆ ಇವರಲ್ಲಿ ಕಾಡಿಗೆ ಹೋಗುವಾಗ ಅಲ್ಲಿ ಒಂದು ಜಿಂಕೆಯು ನೀರಲ್ಲಿ ಬಿದ್ದಿತ್ತು, ಗರ್ಭಿಣಿ ಜಿಂಕೆ. ನೋಡಿ ಶುದ್ಧ ಭಕ್ತರಿಗೆ ಹೇಗೆ ಅಂದ್ರೆ, ಬ್ರಹ್ಮಭೂತ ಪ್ರಸನ್ನ ಆತ್ಮ ನ ಶೋಷತಿ ನಾಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭದೇ ಪರ. ಅಂದ್ರೆ ಶುದ್ಧ ಭಕ್ತರು ಸಮಾ ಸರ್ವೇಶು ಭೂತೇಶು, ಅವನಿಗೆ ಇರುವೆ ಕೂಡ ಒಂದೇ, ಅವನಿಗೆ ಪಕ್ಷಿ ಕೂಡ ಒಂದೇ, ಅವನಿಗೆ ಪ್ರಾಣಿ ಕೂಡ ಒಂದೇ, ಮನುಷ್ಯ ಕೂಡ ಒಂದೇ, ಅವ ಎಲ್ಲರನ್ನು ಸಮಾನಾಗಿ ನೋಡುದು. ಅದೇ ರೀತಿ ಅವರಿಗೆ ಒಂದು ಅನುಕಂಪ ಬಂತು ಸಹಾಯ ಮಾಡುವ ಅಂತ ಹೋದ್ರು. ಹೋಗಿ ಅದನ್ನು ಎತ್ತಿ ತಂದ್ರು. ಎತ್ತಿ ತಂದ ಕೂಡಲೇ ಎಂತಾಯ್ತು ಅಂದ್ರೆ ಆ ಜಿಂಕೆಯು ಆ ಮಗುವಿಗೆ ಜನ್ಮ ಕೊಟ್ಟು ಅದು ಸತ್ತೋಯ್ತು ಜಿಂಕೆ. ಇದಾದ್ಮೇಲೆ ಇವರು ಓದದ್ದು ಕೃಷ್ಣನ ಸಮಾಧಿಗೆ, ಅಲ್ಲಿ ಇವರದು ಮನಸ್ಸು ಪೂರ್ತಿ ಜಿಂಕೆ ಮೇಲೆ. ಜಿಂಕೆ ಎಂತಾಯ್ತು, ಜಿಂಕೆ ಎಲ್ಲಿ ಹೋಯ್ತು, ಜಿಂಕೆ 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 ಪೂರ್ತಿ ಜಿಂಕೆ. ಈಗ ಹೇಗಂದ್ರೆ ಕಲಿಯುಗದಲ್ಲಿ ಒಂದು ಫ್ಯಾಷನ್ ಆಗಿದೆ, ಮನೆಯಲ್ಲಿ ನಾಯಿಯನ್ನು ಸಾಕೋದು. ಅದು ಕೂಡ ಕೆಲವರೆಲ್ಲ ಬೆಡ್ರೂಮ್ ಅಲ್ಲಿ ಎಲ್ಲ ಮಲಗಿಸ್ತಾರೆ. ಇದೊಂದು ಫ್ಯಾಷನ್ ಈಗ, ಅದು ದುರದೃಷ್ಟಕರ, ಹೇಳಿ ಪ್ರಯೋಜನ ಇಲ್ಲ. ನಾಯಿಯನ್ನು ಹೇಗಾದ್ರೆ ಆಚಾರ್ಯ ಹೇಳ್ತಾರೆ, ನಾಯಿಗೆ ಒಂದು ಪ್ಲೇಸ್ ಉಂಟು. ಅಂದ್ರೆ ನಾಯಿಯಲ್ಲಿ ಕೂಡ ಒಳ್ಳೆ ಕ್ವಾಲಿಟೀಸ್ ಉಂಟು. ಹೇಗೆಂದ್ರೆ ಹಿಂದಿನ ಕಾಲದಲ್ಲಿ ಹೇಗಂದ್ರೆ ಒಂದು ಮನೆಯಲ್ಲಿ ರಾತ್ರಿ ಯಾರಾದ್ರೂ ಬಂದ್ರೆ ಅದು ಅಂದ್ರೆ ಊಟ ಹಾಕಿದಕ್ಕೆ ಅದು ಋಣ ಕೊಡ್ತದೆ. ಯಾವುದು ನಾವೀಗ ಊಟ ಹಾಕಿದ್ರೆ ಅದು ನಮ್ಗೆ ನಾವು ಹಾಗೂ ಎಂತ ಹೇಳುದು, ಈಗ ಯಾರಿಗಾದ್ರೂ ನಮ್ಮ ಊಟ ಹಾಕಿದ್ರೆ ಅವ ತಿರುಗಿ ಹೋಗುವ, ಆದ್ರೆ ನಾಯಿ ಆಗಿ ಅಲ್ಲ, ಊಟ ಹಾಕಿದ್ರೆ ನಿಮ್ಮನ್ನು ಕಾಯ್ತದೆ. ಅದೇ ರೀತಿ ಅದಕ್ಕೆ ಒಳ್ಳೆ ಗುಣ ಉಂಟು. ಆದ್ರೆ ಜನರಿಗೆ ಅಂತಂದ್ರೆ ಪಾಶ್ಚಾತ್ಯ ದೇಶ ಫಾರಿನ್ ಕಲ್ಚರ್ ಅನ್ನು ತಂದಿದ್ದಾರೆ, ನಾಯಿಯನ್ನು ಮನೆಯಲ್ಲಿ ಮಲಗಿಸುದು ಇದು ಸರಿಯಲ್ಲ ನೋಡಿ. ಹಾಗಾಗಿ ಇಲ್ಲಿ ಹೇಗಾಯ್ತಂದ್ರೆ ಇವರಿಗೆ ಜಿಂಕೆ 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 ಅಂತ ಪೂರ್ತಿ ಜಿಂಕೆಯಲ್ಲಿ ಹೋದ್ರು. ಜಿಂಕೆಯಲ್ಲಿ ಹೋದ ಮೇಲೆ ನೆಕ್ಸ್ಟ್ ಲೈಫ್ ಎಂತಾಯ್ತು ಅಂದ್ರೆ ಅವರು ಆ ಲೈಫ್ ಅಲ್ಲಿ ಸಾಯುವಾಗ ಜಿಂಕೆಯ ಸ್ಮರಣೆ ಇದ್ದ ಕಾರಣ. ಆದ್ರೆ ಜಿಂಕೆಯದೊಂದು ವಿಶೇಷ ಎಂತ ಅಂದ್ರೆ ಪ್ರಾಣಿಗಳು ಪ್ರಾಣಿಗಳ ಒಟ್ಟಿಗೆ ಜಾಸ್ತಿ ಹೊಂದೋದು. ಇನ್ನೊಂದು ಜಿಂಕೆ ನೋಡುವಾಗ ಅದು ಮತ್ತೆ ಇವರನ್ನು ಮರ್ತೋಯ್ತು. ಆದ್ರೆ ಇವರಿಗೆ ಅದರಲ್ಲಿ ಜಿಂಕೆ ಜಿಂಕೆ ಅಂತ ಇತ್ತು. ಸಾಯುವಾಗ ಇವರು ನೆಕ್ಸ್ಟ್ ಲೈಫ್ ಜಿಂಕೆಯ ಸ್ಮರಣೆ ಬಂದ ಕಾರಣ ಇವರು ಜಿಂಕೆ ಆದ್ರು. ಆದರೆ ಇವರು ಭಾವ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಕೃಷ್ಣನು ಅವರಿಗೆ ಸ್ಪೆಷಲ್ ಕೃಪೆ ತೋರಿದ. ಅವರಿಗೆ ಎಲ್ಲ ಸ್ಮರಣೆಯು ಇತ್ತು. ನೋಡಿ ಯೂಶುವಲಿ ಅಂತ ಪ್ರಾಣಿಗಳಲ್ಲಿ ಅವರಿಗೆ ಸ್ಮರಣೆ ಇರುವುದಿಲ್ಲ, ಯಾವುದು ಉಳಿದದೇ ಅಲ್ಲ, ಯಾವುದು ಕೃಷ್ಣನ ಸ್ಮರಣೆ ಆಗಲಿ ಲಾಸ್ಟ್ ಲೈಫ್ ಇದು. ಆದ್ರೆ ಕೃಷ್ಣ ಇವರಿಗೆ ಆ ಸ್ಮರಣೆಯನ್ನು ಕೊಟ್ಟ. ಇವರೆಂತ ಮಾಡಿದ್ರು ಅಂದ್ರೆ ನೋಡಿ ಆಚಾರ್ಯ ಹೇಳ್ತಾರೆ, ನಾವು ತಪ್ಪು ಮಾಡುವುದು ಸಹಜ, ಆದ್ರೆ ನಮ್ಗೆ ತಪ್ಪಿದು ಅರಿವಾಗ್ಬೇಕಂತೆ, ಮತ್ತೆ ಪ್ರಾಯಶ್ಚಿತ. ಇವರೆಂತ ಮಾಡಿದ್ರು ಅಂದ್ರೆ ಜಿಂಕೆ ಲೈಫ್ ಅಲ್ಲಿ ಇದ್ದ ಕಾರಣ ಇವರೆಲ್ಲ ದೇವಸ್ಥಾನದ ಹತ್ತಿರ ಹೋದ್ರು, ದೇವಸ್ಥಾನದ ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು,
ದೇವಸ್ಥಾನದಲ್ಲಿ ಭಾಗವತ ಭಗವದ್ಗೀತೆ ಕಥೆ ಇದ್ರೆ ಅದನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಕೃಷ್ಣ ಎಂತ ಮಾಡಿದ ಅಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಜಿಂಕೆ ಸತ್ತ ಮೇಲೆ ಇವರು ಜಡಭರತ ಆದ್ರು. ಜಡಭರತ ಆಗಿ ಇವರು ಎರಡು ಲೈಫ್ ಅಲ್ಲಿ ಮಾಡಿದ ತಪ್ಪಿಗೆ ಇವರು ಎಂತ ಮಾಡಿದ ಅಂದ್ರೆ ಇವರು ಬಾಯಿ ಬರುವುದಿಲ್ಲ ಮತ್ತೆ ಕಿವಿ ಕೇಳುವುದಿಲ್ಲ ಅಂತ ನಾಟಕ ಮಾಡಿದ್ರು ಜಡಭರತ. ಆಕ್ಚುಲಿ ಜಡಭರತನಿಗೆ ಎಲ್ಲ ಬರ್ತದೆ, ಆದ್ರೆ ಇವರು ಹಾಗೆ ನಾಟಕ ಮಾಡಿದ್ರು. ಮತ್ತೆ ಹೇಗೆ ಅಂದ್ರೆ ಒಂದು ಹಳತ್ತು ಬಟ್ಟೆಯಲ್ಲಿ ಒಂದು ಮೂಲೆಯಲ್ಲಿ ಇರ್ತಿದ್ರು ಜಡಭರತ. ಆದ್ರೆ ಆಚಾರ್ಯ ಹೇಳ್ತಾರೆ ಜಡಭರತ ಪರಮಹಂಸ ಅಂತೆ. ಈಗ ಸನ್ಯಾಸ ಅಲ್ಲಿ ಪರಿವ್ರಾಜಾಚಾರ್ಯ, ಇದು ಕುಟೀಚಕ ಬಹುದಕ ಪರಿವ್ರಾಜಾಚಾರ್ಯ ಮತ್ತೆ ಪರಮಹಂಸ, ಪರಮಹಂಸ ಹೈಯೆಸ್ಟ್ ಲೆವೆಲ್. ಹಾಗೆ ಜಡಭರತ ಪರಮಹಂಸ ಆಗಿದ್ರು. ಹಾಗೆ ಇರುವಾಗ ಒಂದು ದಿವಸ ರಘುಗುಣ ಅಂತ ರಾಜ, ರಾಜನನ್ನು ಪಲ್ಲಕ್ಕಿಯಲ್ಲಿ ಕೊಂಡೋಗುವಾಗ ಎಂತ ಆಯ್ತು, ಒಬ್ಬನು ಪಲ್ಲಕ್ಕಿಯಲ್ಲಿ ನಾಲ್ಕು ಮಂದಿ ಬೇಕು, ಒಬ್ಬನಿಗೆ ಎಂತದ್ದು ಇದಾಯ್ತು. ಹಾಗೆ ಅಲ್ಲಿ ಕೂತ್ಕೊಂಡ್ರು. ಕೂತ್ಕೊಳ್ಳುವಾಗ ಅವ ಇನ್ನೊಬ್ಬ ಹೇಳಿದಂತೆ ಪಲ್ಲಕ್ಕಿಯಲ್ಲಿ, ರಾಜನ ಅಸಿಸ್ಟೆಂಟ್ ಹೇಳಿದಂತೆ, ಏ ಜಡಭರತ ಅಂದ್ರೆ ಊರಲ್ಲಿ ಎಲ್ಲರಿಗೂ ಅವಾಗ ಗೊತ್ತುಂಟು, ನೀನು ಏನು ಪ್ರಯೋಜನ ಇಲ್ಲ, ನೀನ್ ಬಾ ಇಲ್ಲಿ ರಾಜನಿಗೆ ಇದು ಪಲ್ಲಕ್ಕಿ ನೀಡಿ ಅಂತ. ಜಡಭರತ ಬಂದ್ರಂತೆ. ಜಡಭರತ ಬಂದು ಹೀಗೆ ನಡೆದುಕೊಂಡು ಹೋಗುವಾಗ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಹೋಗುವಾಗ ಅಲ್ಲಿ ಸ್ವಲ್ಪ ಎಂತ ಇರುವೆ ಏನೋ ಬಂತು. ಇರುವ ಬರುವ ಕಾಲನ ಆಚೀಚೆ ಮಾಡಿದ್ರು, ಯಾಕೆಂದ್ರೆ ಪರಮಹಂಸ ಲೆವೆಲ್ಗೆ ಅವರಿಗೆ ಇರುವೆ ಕೂಡ ಒಂದೇ. ಹಾಗೆ ಆಗುವಾಗ ರಘುಗುಣನಿಗೆ ಸಿಟ್ಟು ಬಂತು. ರಘುಗುಣನಿಗೆ ಸಿಟ್ಟು ಬಂತು. ರಘುಗುಣ ಹೇಳ್ತಾನೆ ಇವರಿಗೆ ಬೋಧನೆ ಮಾಡ್ತಾನೆ ಜಡಭರತನಿಗೆ. ಬೋಧನೆ ಮಾಡಿ ಕೇಳಿ 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 ನೋಡಿ, ಆಚಾರ್ಯ ಹೇಳ್ತಾರೆ ಮನುಷ್ಯನನ್ನು ನಾವು ಹೇಗೆ, ಒಬ್ಬ ಮನುಷ್ಯ ಹೇಗೆ ಅಂತ ನಾವು ಗೊತ್ತುಪಡಿಸುದು ಹೇಗೆ, ಹೇಗೆಂದ್ರೆ ಅವನ ಮಾತಿನಿಂದ, ಮಾತೇ ಮಾಣಿಕ್ಯ. ಹಾಗಾಗಿ ಯಾವಾಗ ನೋಡಿ, ಹೆಚ್ಚಿನವರು ಕಲಿಯುಗದಲ್ಲಂತೂ ಕಪ್ಪೆ ತರ ಪಟ 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 ಮಾತಾಡ್ತಾರೆ, ಕೃಷ್ಣ ಪ್ರಜ್ಞೆ ಇಲ್ಲ, ಬೇಡದೆಲ್ಲ ಮಾತಾಡ್ತಾರೆ. ಆದ್ರೆ ಇವರು ಪರಮಹಂಸ, ಇವರು ಬಾಯಿ ತೆಗೆಯುವಾಗ ಕೃಷ್ಣನ ಇಂಟೆನ್ಸ್ ಪ್ರೇಮ ಇತ್ತು ಇವರ ಹತ್ರ. ಆ ರಘುಗುಣ ಎಂತ ಮಾಡಿದಂದ್ರೆ ಇವರಿಗೆ ಸರೆಂಡರ್ ಆಗಿ ಇವರಿಗೆ ಅಡ್ಡ ಬಿದ್ದ. ಹಾಗಾಗಿ ಇದು ಭರತ್ ಮಹಾರಾಜ್ ಕತೆ. ಇದ್ರಲ್ಲಿ ನಾವು ಎಂತ ಪಾಠ ಕಲಿಬೇಕಂದ್ರೆ ನೋಡಿ, ಕರ್ಮೆಯಿಂದ ಈಗ ಜನರಲ್ಲಿ ಎಂತ ಎಣಿಸಿದಾರೆ ಅಂದ್ರೆ ಕಾವಿದ ಬಟ್ಟೆ ಧರಿಸಿದ್ರೆ ಅವ ಭಕ್ತ, ಅದಲ್ಲ, ಹಾಗೆ ಅಲ್ಲ ಸರ್. ಹೇಗೆ ಅಂದ್ರೆ ನಿಮ್ಮ ಒಳಗೆ, ಒಳಗೆ ಕ್ಲೀನ್ ಆಗ್ಬೇಕು. ಒಳಗೆ ಕ್ಲೀನ್ ಆಗದೆ ನೀವು ಕಾವಿ ಬಟ್ಟೆ ಧರಿಸಿದ್ರೆ ಎಂತ ಪ್ರಯೋಜನ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ, ಇಂದ್ರಿಯ ವಿಷಯಗಳು, ಇಂದ್ರಿಯ ವಿಷಯಗಳಿಗೆ ನಿಮ್ಗೆ ಆಸಕ್ತಿ ಇರಬಾರ್ದು, ನಿಮಗೆ ಕೃಷ್ಣನಲ್ಲಿ ಆಸಕ್ತಿ ಇರಬೇಕು. ಯಾರು ಹೀಗೆ ಮಾಡ್ತಾರೆ, ಕರ್ಮ ನಿಗ್ರಹಿಸಿ ಇಂದ್ರಿಯ ವಿಷಯಗಳಿಗೆ ಮನಸ್ಸು ನೆಟ್ಟ ಮನುಷ್ಯನು ವಿಮೂಢಾತ್ಮನು ಮತ್ತೆ ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ಎಸ್, ಓಕೆ. ಇದು ಒಂದು ನಿಮಿಷ, ಇದರ ಶ್ಲೋಕ ಹೇಳ್ತೇನೆ ಮತ್ತೆ ಅದನ್ನು ವಿವರಿಸ್ತೇನೆ. ಅನ್ನಾದ್ಭವತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಂ. ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಹಂ. ಅಂದ್ರೆ ಇದರಲ್ಲಿ ಎಂತ ಹೇಳುದಂದ್ರೆ, ಈಗ ಯಜ್ಞ ಫಸ್ಟ್, ಇದು ಫಸ್ಟ್, ಇದು ಇದು ಕೃಷ್ಣ. ಕೃಷ್ಣನನ್ನು ಹೇಗೆ ತಿಳಿಯುವುದು? ವೇದಗಳ ಮೂಲಕ. ವೇದಗಳಲ್ಲಿ ಎಂತ ಉಂಟು? ನಾವು ನಮ್ಮ ಕರ್ತವ್ಯಗಳು ನೋಡಿ, ಆಚಾರ್ಯರು ಇದಕ್ಕೆ ವಿವರಿಸಿದ್ದಾರೆ ಭಾವಾರ್ಥದಲ್ಲಿ. ಈಗ ದಿವಸದಲ್ಲಿ 24 ಗಂಟೆ ಉಂಟು. 24 ಗಂಟೆಯನ್ನು ಆಚಾರ್ಯರು 8 8 8 ಮೂರು ಭಾಗ ಮಾಡಿದ್ದಾರೆ. ಫಸ್ಟ್ ಇದೆ 8 ದೇಹಕ್ಕೆ, ಹೇಗೆ ಅಂದ್ರೆ ಅದರಲ್ಲಿ 6 ಗಂಟೆ ಮಲಗಬೇಕು, ಮತ್ತೆ 2 ಗಂಟೆಯಲ್ಲಿ ಬೆಳಿಗ್ಗೆ 1/2 ಗಂಟೆ ತಿನ್ಲಿಕ್ಕೆ, ಸಂಜೆ 1/2 ಗಂಟೆ ತಿನ್ಲಿಕ್ಕೆ, ಮತ್ತೆ ಬೆಳಿಗ್ಗೆ 1/2 ಗಂಟೆ ನಮ್ದು ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಮತ್ತೆ ನಮ್ದು ಇದಕ್ಕೆ ಯಾವುದು ಸ್ನಾನ ಮಾಡ್ಲಿಕ್ಕೆ, ಹಾಗೆ ಸಂಜೆ ಕೂಡ. ಹಾಗಾಗಿ ಇದು 8 ಗಂಟೆ ನಮ್ಮ ದೇಹಕ್ಕೆ, ಮತ್ತೆ 8 ಗಂಟೆ ನಮ್ಮ ಮನಸ್ಸಿಗೆ, ಅದು ನಮ್ಮ ಕರ್ತವ್ಯ. ನಾವು ಕೆಲಸ ಮಾಡ್ಬೇಕು, ಹೇಗೆಂದ್ರೆ ಲೇಬರ್ ರೂಲ್ ಪ್ರಕಾರ ಕೂಡ 8 ಗಂಟೆ. ಅದೇ ರೀತಿ
ಶಾಸ್ತ್ರದಲ್ಲಿ ಕೂಡ 8 ಗಂಟೆ ನಾವು ಕೆಲಸ ಮಾಡಬೇಕು. ಹೇಗೆಂದ್ರೆ ಸುಮ್ಮನೆ ಎಂತ ಹೇಳುದು ಈಗ ಕೂತ್ಕೊಳ್ಳುದಲ್ಲ, ನಾಳೆ ಚೆಕ್ ರೆಡಿ ಉಂಟು, ಕೃಷ್ಣನ್ ಸೈನ್ ಆಗ್ಬೇಕು. ನೀವೀಗ ಒಂದು 18 ಗಂಟೆ ಕೆಲಸ ಮಾಡಿದ್ರು, 8 ಗಂಟೆ ನಿಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸಿಗೋದು, ಆದ್ರೆ ಕೆಲಸ ಮಾಡ್ಬೇಕು. ಆದ್ರೆ 8 ಗಂಟೆ ಕೆಲಸ ಮಾಡ್ಬೇಕು, ಮತ್ತೆ ನೆಕ್ಸ್ಟ್ 8 ಗಂಟೆ ಅದು ಮನಸ್ಸಿಗೆ, ಇನ್ನೊಂದು 8 ಗಂಟೆ ನಮ್ಮ ಆತ್ಮಕ್ಕೆ. ಹೇಗೆಂದ್ರೆ ನಮ್ಮ ಆಚಾರ್ಯರು 2 ಗಂಟೆ ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ, 2 ಗಂಟೆ ಓದ್ಲಿಕ್ಕೆ ಹೇಳಿದ್ದಾರೆ, ಮತ್ತೊಂದು 1 ಗಂಟೆ ಕೀರ್ತನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಮತ್ತೆ ನಾವು ಬೇರೆ ಸೇವೆ ಮಾಡ್ತೇವೆ ದೇವರಿಗೆ 3 ಗಂಟೆ. ಹೀಗಾಗಿ 8 ಗಂಟೆ ಇದಕ್ಕೆ ಹೇಳಿದ್ದಾರೆ ಆತ್ಮಕ್ಕೆ. ಆದ್ರೆ ಜನರಿಗೆ ಆತ್ಮದು ವಿಷಯ ಗೊತ್ತಿಲ್ಲ ಜನರಿಗೆ. ಮತ್ತೆ ಜಾಸ್ತಿ ಮಲಗು, 10-12 ಗಂಟೆ ಮಲಗುದು, ಮತ್ತೆ ಕೆಲಸ ಇದು, ಹಾಗಾಗಿ ಅವರಿಗೆ ಸುಖವಿಲ್ಲ. ಹಾಗಾಗಿ ಇದನ್ನು ಮಾಡಬೇಕು. ಮತ್ತೆ ಈ ಕರ್ತವ್ಯದ ಎಂತ ಆಗ್ತದೆ ಅಂದ್ರೆ ಯಜ್ಞ. ಯಜ್ಞ ಅಂದ್ರೆ ನೋಡಿ, ಇದರ ಯಜ್ಞದ ಬಗ್ಗೆ ಸ್ವಲ್ಪ ನಾನು ವಿವರಿಸ್ತೇನೆ. ತಿರುಪತಿಯಲ್ಲಿ ಒಂದು 30-35 ವರ್ಷ ಹಿಂದೆ ಮಳೆ ಇರಲಿಲ್ಲ, ತುಂಬಾ ಅಂದ್ರೆ ಮಳೆ ಇರಲಿಲ್ಲ. ಆಗ ಅವರು ತುಂಬಾ ಯಜ್ಞ ಮಾಡಿದ್ರು, ತುಂಬಾ ಅಂದ್ರೆ ತುಂಬಾ ಯಜ್ಞ ಮಾಡಿದ್ರು, ಆದ್ರೂ ಕೂಡ ಮಳೆ ಬರಲಿಲ್ಲ. ಲಾಸ್ಟಿಗೆ ನಮ್ಮ ಇಸ್ಕಾನ್ ಅವರನ್ನು, ಅವರು ಇಸ್ಕಾನ್ ಬಲ್ಲಿ ಬಂದ್ರು, ಅಪ್ರೋಚ್ ಆದ್ರು. ಅಪ್ರೋಚ್ ಆಗಿ ಅವ್ರು ಹೇಳಿದ್ರು, ಈಗೀಗ ಮಳೆ ಇಲ್ಲ, ನಾವ್ ಎಂತ ಮಾಡ್ಬೇಕು? ಅದಕ್ಕೆ ಅವ್ರು ಹೇಳಿದ್ರು, ಇಸ್ಕಾನ್ ಅವ್ರು ಹೇಳಿದ್ರು, ನಾವು ಕೀರ್ತನ್ ಮಾಡುದು ಅಂತ. ಹಾಗೆ ಆಯ್ತು, ನೀವು ಕೀರ್ತನ್ ಮಾಡಿ ಅಂತ. ಹಾಗೆ ಈಗ ಕೀರ್ತನ್ ಮಾಡ್ತಾ ಮಾಡ್ತಾ ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆ ಎಂಡ್ ಆಗುವಾಗ ಇಮಿಡಿಯೇಟ್ ಮಳೆ ಬಂತು. ಅದಕ್ಕೆ ಖುಷಿಯಾಗಿ ಈಗ ಕೂಡ ನಮ್ಮ ತಿರುಪತಿಯಲ್ಲಿ ಕೆಳಗೆ ನಮ್ಮ ದೇವಸ್ಥಾನ ಉಂಟು, ತಿರುಪತಿ ಇಸ್ಕಾನ್. ಅದು ತಿರುಪತಿ ದೇವಸ್ಥಾನ ಬೋರ್ಡ್ ನಮ್ಗೆ ಫ್ರೀ ಕೊಟ್ಟದ್ದು ಜಾಗ, ಟೆಂಪಲ್ ಇದು ಜಾಗ ನಮಗೆ ಫ್ರೀ ಕೊಟ್ಟದ್ದು. ಹಾಗಾಗಿ ಕಲಿಯುಗಕ್ಕೆ ಯಜ್ಞ ಹರಿನಾಮ ಸಂಕೀರ್ತನ. ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವಾ ನಾಸ್ತಿ ಏವಾ ನಾಸ್ತಿ ಗತಿರನ್ಯತ. ಇದು ವೇದವ್ಯಾಸರು ಹೇಳಿದು. ಅಂದ್ರೆ ಹರಿನಾಮ ಹರಿನಾಮ ಹರಿನಾಮ, ಆ ವೇದವ್ಯಾಸರು 1 ಸತಿ ಹೇಳಿದ್ರೆ ಇಂಪಾರ್ಟೆಂಟ್, 2 ಸತಿ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, 3 ಸತಿ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. 3 ಸತಿ ಹೇಳಿದ್ದಾರೆ ವೇದವ್ಯಾಸರು. ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯದ, ಬೇರೆ ಯಾವುದೇ ಉಪಾಯ ಇಲ್ಲ. ಹಾಗಾಗಿ ಇದು ಕಲಿಯುಗಕ್ಕೆ, ಅದು ಮುಂದಿನ ಚಾಪ್ಟರ್ ಅಲ್ಲಿ ಬರ್ತದೆ, ಅದರ ಬಗ್ಗೆ ವಿವರವಾಗಿ ನಿಮ್ಗೆ ಹೇಳ್ತೇನೆ. ಮತ್ತೆ ಈ ಯಜ್ಞದಿಂದ ಎಂತ ಆಗ್ತದೆ ಅಂದ್ರೆ, ನಿಮ್ಗೆ ಹೇಳಿದ ಆಗಲೇ ಮಳೆ ಬರ್ತದೆ, ಮಳೆಯಿಂದ ಎಂತ ಆಗ್ತದೆ ಬೆಳೆ ಆಗ್ತದೆ, ಆ ಬೆಳೆಯಿಂದ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿ ಮತ್ತೆ ವಾಪಸ್ ಕೃಷ್ಣನಿಗೆ ಕೊಡುದು. ಹಾಗಾಗಿ ಇದು ಯಜ್ಞದ ಚಕ್ರ, ಕೃಷ್ಣನಿಂದ ಶುರುವಾಗಿ ಕೃಷ್ಣನಿಗೆ ಹೋಗುವುದು. ಗೊತ್ತಾಯ್ತು ಸರ್? ಓಕೆ, ಎಸ್, ನೆಕ್ಸ್ಟ್ ಈಗ ಹೋಗುವ. ಓಕೆ, ಯಜ್ಞೇ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ. ಅಂದ್ರೆ ಇದು ಶ್ರೀಮದ್ ಭಾಗವತಂದು 11ನೇ ಸ್ಕಂದ 5ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಉಂಟು. ಎಂತಂದ್ರೆ ಬುದ್ಧಿವಂತರು, ಸುಮೇಧಸ ಅಂದ್ರೆ ಬುದ್ಧಿವಂತರು, ಅವರು ಈ ಸಂಕೀರ್ತನವನ್ನು ತಗೊಳ್ತಾರೆ ಅಂತ ಈ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಉಂಟು. ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಇದು, ಸಾರಿ, ಇದು ಚೈತನ್ಯ ಮಹಾಪ್ರಭು ಕೃಷ್ಣ 500 ವರ್ಷ ಹಿಂಚೆ ಬಂದದವರು. ಮುಂದೆ ಇವರು ನಿತ್ಯಾನಂದ ಪ್ರಭು ಬಲರಾಮ್, ಇದು ಅದ್ವೈತ ಪ್ರಭು, ಇದು ಶಿವ, ಇದು ಗದಾಧರ್, ಗದಾಧರ್ ಅಂದ್ರೆ ರಾಧಾರಾಣಿ, ಇದು ವಾಸಾದಿ ಅಂದ್ರೆ ನಾರದ ಮುನಿ, ಮತ್ತೆ ಅವರೆಲ್ಲ ಸಂಗಡಿಗರು. ಹಾಗಾಗಿ ನೀವು ಕೀರ್ತನ ಮಾಡುವ ಮುಂಚೆ ಫಸ್ಟ್ಗೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ ಅದನ್ನು ಹೇಳಿ ಮತ್ತೆ ಮನೆಯಲ್ಲಿ ಭಜನೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ಇದು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದ 25ನೇ ಶ್ಲೋಕ. ಕೃಷ್ಣ ಹೇಳುದು, ಯಜ್ಞೇ ನಾಮ ಜಪೋ ಯಜ್ಞೋ ಅಸ್ಮಿ, ಯಜ್ಞದಲ್ಲಿ ನಾನು ಜಪ, ಮತ್ತೆ ಜೋರಾಗಿ ಹೇಳುವುದು ಅದು ಕೀರ್ತನ್, ಕೇಳುವಷ್ಟು ಜೋರಾಗಿ ಹೇಳುವುದು ಅದು ಜಪ. ಜಪಕ್ಕೆ ಒಬ್ಬರೇ, ಕೀರ್ತನಿಗೆ ಇಬ್ಬರು ಬೇಕು, ಇಬ್ಬರಿಲ್ಲ 3 ಬೇಕು. ಹಾಗಾಗಿ ಜಪ ಮಾಡೋ ಮುಂಚೆ ಕೂಡ ಅದನ್ನೇ ನೀವು ಹೇಳ್ಬೇಕು, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರಭಕ್ತ, ಮತ್ತೆ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಬೇಕು, ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಯಜ್ಞ ಶಿಷ್ಟಾಶಿನೋ ಶಂತೋ ಮುಚ್ಯಂತೆ ಮುಚ್ಯಂತೆ ಸರ್ವ ಕಿಲ್ಬಿಷಿ ಭುಂಜತೆ ತೇತು ಅಗಂ ಪಾಪಂ ಪಾಪ ಏ ಪಚ್ಚಂತಿ ಆತ್ಮ ಕಾರಣ. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ನೋಡಿ, ಈಗ
ನಮ್ಮ ಆಚಾರ್ಯ ಪ್ರಭುಪಾದ ಹೇಳ್ತಾ ಇದ್ರು, ಭಾರತದಲ್ಲಿ ಸಾವಿರ ಸಂಸ್ಥೆಗಳುಂಟು, ಸೋ ಕಾಲ್ಡ್ ಎಂತ ಹೇಳುದು ಆಧ್ಯಾತ್ಮಿಕ ಸಂಸ್ಥೆ, ಮೆಡಿಟೇಷನ್ ಎಲ್ಲ ಮಾಡ್ತಾರೆ ಅವರು. ಅವರೆಲ್ಲ ತುಂಬಾ ಅವರ ಅವರನ್ನ ಅವರು ಹೊಗಳುದು ಎಂತಂದ್ರೆ, ಐ ಆಮ್ ವೆಜಿಟೇರಿಯನ್, ನಾನು ಸಸ್ಯಾಹಾರಿ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಓಕೆ ನೀನು ಸಸ್ಯಾಹಾರಿ ಓಕೆ, ಆನೆ ಕೂಡ ಸಸ್ಯಾಹಾರಿ, ಮಂಗ ಕೂಡ ಸಸ್ಯಾಹಾರಿ, ಅದರಲ್ಲಿ ಜಂಬ ಬೇಡ. ಆಚಾರ್ಯ ಹೇಳಿದ್ದಾರೆ ಮತ್ತೆ, ಓಕೆ ನೀನು ಆ ಮಾಂಸಾಹಾರಿಗಿಂತ ನೀನು ಓಕೆ, ಆದ್ರೆ ನಿನ್ಗೆ ಏನು ತಿನ್ನುವುದಂತ ಗೊತ್ತುಂಟು, ಹೇಗೆ ತಿನ್ನುವುದಂತ ನಿನ್ಗೆ ಗೊತ್ತಿಲ್ಲ. ಅದು ಹೇಗೆ ಅಂದ್ರೆ, ಹೇಗೆ ತಿನ್ನುವುದಂದ್ರೆ ನೋಡಿ, ಎಲ್ಲರದ್ರ ಒಂದು ನಂದು ಹಂಬಲ್ ರಿಕ್ವೆಸ್ಟ್, ಈಗ ಇದು ನಾಲ್ಕನೇ ಬ್ಯಾಚ್, ಮೂರು ಬ್ಯಾಚ್ ಅಲ್ಲಿ ನಾನು ಎಲ್ಲರಿಗೂ ಹೇಳಿದ್ದೇನೆ, ಮತ್ತೆ ಅದನ್ನು ಅವರು ಅಳವಡಿಸಿದ್ದಾರೆ. ಎಂತಂದ್ರೆ, ನೀವೆಲ್ಲರೂ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತೀರಿ, ಕುಕ್ಕಿಂಗ್ ಮಾಡುವಾಗ ಶುಚಿತ್ವದಲ್ಲಿ ಕುಕ್ಕಿಂಗ್ ಮಾಡಿ, ಅಂದ್ರೆ ಶುದ್ಧ ಟಾಯ್ಲೆಟ್ಗೆಲ್ಲ ಹೋಗಿ ಹೋದ ಮೇಲೆ ಇಮಿಡಿಯೇಟ್ ಸ್ನಾನ ಮಾಡಿ ಮತ್ತೆ ನೀವು ಅಡಿಗೆ ಮಾಡಿ. ಆ ಶುಚಿತ್ವದಲ್ಲಿ ನೀವು ಅಡಿಗೆ ಮಾಡಿದ್ರೆ ಎಂತಾಗ್ತದೆ ಅಂದ್ರೆ, ಟೇಸ್ಟ್ ನೋಡಬೇಡಿ, ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಇದನ್ನು ನೀವು ಕೃಷ್ಣನಿಗೆ ಕೊಡಿ 5 ನಿಮಿಷ, ಮತ್ತೆ ನೀವು ತಗೊಳ್ಳಿ. ಆಗ ಎಂತಾಗ್ತದೆ ಅಂದ್ರೆ, ಮಹಾಪ್ರಸಾದ ಆಗ್ತದೆ ಇದು. ಪ್ರಸಾದ ತಿಂದ ಮೇಲೆ ಎಂತಾಗ್ತದೆ, ನಿಮ್ಮ ಪ್ರಜ್ಞೆಯು ಚಿತ್ತ, ಪ್ರಜ್ಞೆ ಎಂತಾಗ್ತದೆ ಅಂದ್ರೆ ಕೃಷ್ಣ ಪ್ರಜ್ಞೆ ಆಗ್ತದೆ. ಹಾಗಾಗಿ ಎಲ್ಲರ ಹತ್ರ ನನ್ನ ಕಳಕಳಿ ವಿನಂತಿ, ಇದನ್ನು ನೀವು ಮಾಡಿ. ಯಾಕೆಂದ್ರೆ ಉಳಿದ ಎಲ್ಲ ಬ್ಯಾಚ್ನವರು ಅದನ್ನು ಮಾಡಿದ್ದಾರೆ, ಮತ್ತೆ ನನಗೆ ವಾಪಸ್ ನನಗೆ ಹೇಳಿದ್ದಾರೆ, ಅಂದ್ರೆ ನಾನು ಇಷ್ಟು ವರ್ಷದಿಂದ ಅಡಿಗೆ ಮಾಡ್ತಿದ್ದೆ, ಇಷ್ಟು ಟೇಸ್ಟ್ ಆಗ್ಲಿಲ್ಲ, ಈಗ ತುಂಬಾ ಟೇಸ್ಟ್ ಆಗಿದೆ. ಯಾಕೆಂದ್ರೆ ಬ್ರಹ್ಮ ಸಂಹಿತದಲ್ಲಿ ಉಂಟು, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹೇಗೆಂದ್ರೆ, ನಮ್ಗೆ ತಿನ್ಲಿಕ್ಕೆ ಆಗುದು ಬಾಯಿಂದ ಮಾತ್ರ, ಆದ್ರೆ ಕೃಷ್ಣನಿಗೆ ಹೇಗಂದ್ರೆ, ಕೃಷ್ಣನಿಗೆ ನೋಡಿದ್ರು ಕೂಡ ಎಲ್ಲ ಅಂಗಗಳಿಂದ ಅವನಿಗೆ ತಿನ್ಬಹುದು. ಈಗ ಜಸ್ಟ್ ನೋಡಿ, ನೋಡುದಂದ್ರೆ ಖಾಲಿ ಕಣ್ಣಿನಿಂದ ಅಲ್ಲ, ಇಲ್ಲಿ ನೋಡ್ಬೋದು, ಎಲ್ಲಿ ಎಲ್ಲಿ ಬೇಕಂತ ನೋಡ್ಬೋದು. ಹಾಗಾಗಿ ಕೃಷ್ಣ ಭಾವಗ್ರಹಿ ಜನಾರ್ದನ, ನೀವು ಒಂದು ಪ್ರೀತಿಯಿಂದ ಕೊಟ್ಟದ್ದು ಕೃಷ್ಣ ಸ್ವೀಕರಿಸ್ತಾನೆ. ಹಾಗಾಗಿ ಎಲ್ಲರ ಹತ್ರ ಒಂದು ವಿನಂತಿ, ನೀವು ಇವತ್ತಿನಿಂದ ನೀವು ಎಂತದ್ದು ಅಡಿಗೆ ಮಾಡುದಾದ್ರೆ ಕೃಷ್ಣನಿಗೆ ಅರ್ಪಣೆ ಮಾಡಿ ನೀವು ಮಾಡಿ. ಯಾಕೆಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾನೆ, ಓಕೆ ಇದು 5 ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಮತ್ತೆ ವಿಜ್ಞಾನಮಯ ಕೋಶ, 5 ಕೋಶಗಳುಂಟು. ಆಚಾರ್ಯರು ಇದನ್ನು ಹೇಗೆ ವಿವರಿಸಿದ್ದಾರೆ? ಮೊದಲನೇದು ಅನ್ನಮಯ ಕೋಶ. ಹೇಗೆ ಅಂದ್ರೆ, ಈಗ ಹೆಚ್ಚಿನವರಿಗೆ ಅವರಿಗೆ ಒಂದು ತಿನ್ಲಿಕ್ಕೆ ಸಿಕ್ಕಿದ್ರೆ ಆಯ್ತು, ಮತ್ತೆ ಅವ್ರು ಎಲ್ಲಿ ಬೇಕಾದ್ರು ಮಲಗ್ತಾರೆ, ಅವ್ರಿಗೊಂದು ತಿನ್ಲಿಕ್ಕೆ ಬೇಕು ಅಷ್ಟೇ. ಅದು ಹೇಳುದು ದೈಹಿಕ ವೇದಿಕೆ, ಇದಕ್ಕೂ ತಮೋಗುಣ ಅಂತ ಹೇಳ್ತಾರೆ. ತಮೋಗುಣ ಅಂದ್ರೆ ಜನರು ಬೇಡ ಚಟುವಟಿಕೆ, ಕುಡಿಯುವುದು ಅದು ಇದೆಲ್ಲ ಇದರಲ್ಲಿ ಬರ್ತದೆ ತಮೋಗುಣ ಅವರಿಗೆ. ಅದು ಮತ್ತೆ ಸೆಕೆಂಡ್ ಇದೆ ಅಂತ ಅಂದ್ರೆ ಇದು ಪ್ರಾಣಮಯ ಕೋಶ. ಕಲಿಯುವುದಲ್ಲಿ ಒಂದು ವಿಸ್ಮಯ ಅಂತ ಅಂದ್ರೆ, ಈಗ ಒಬ್ಬನಿಗೆ ಕಲಿತಾನೆ, ಕಲಿತ ಮೇಲೆ ಅವನಿಗೆ ಕೆಲಸ ಸಿಗ್ತದೆ, ಕೆಲಸ ಸಿಕ್ಕಿದ ಮೇಲೆ ಒಂದು ಮನೆ ತೆಗಿತಾನೆ, ಮನೆ ಕಟ್ತಾನೆ, ಮನೆ ಕಟ್ಟಿದ ಮೇಲೆ ಎಲ್ಲ ಫ್ಯಾಮಿಲಿಯನ್ನು ಒಳ್ಳೆಯಾಗಿ ನೋಡ್ತಾನೆ. ಮತ್ತೆ ಇಡೀ ಹೇಗಂದ್ರೆ ಲೋಕವು ಹೇಳಿದ್ರೆ ಅವೋ ಗ್ರೇಟ್, ಅವೋ ಗ್ರೇಟ್. ಆಚಾರ್ಯ ಹೇಳ್ತಾರೆ ಇದು ಸೆಕೆಂಡ್ ಲೆವೆಲ್, ಇದನ್ನೇ ಕಲಿಯುಗ ಗ್ರೇಟ್ ಗ್ರೇಟ್ ಹೇಳ್ತಾರೆ. ರಜೋಗುಣ, ಅದಕ್ಕೆ ರಜೋಗುಣ ಅಂತ ಹೇಳುದು. ರಜೋಗುಣ ಅಂದ್ರೆ ಅವನಿಗೆ ಎಂತ ಹೇಳುದು, ಕೆಲಸ ಕೆಲಸ ಮಾಡ್ತಾನೆ, ಮತ್ತೆ ಎಂತ ಹೇಳುದು ಫ್ಯಾಮಿಲಿಯನ್ನು ಒಳ್ಳೇದಾಗಿ ನೋಡ್ತಾನೆ ಅಷ್ಟೇ, ಮತ್ತೆ ಕೂಡಿ ಇಡ್ತಾನೆ, ಹಣ ಎಲ್ಲ ಕೂಡಿ ಇಡ್ತಾನೆ. ನೆಕ್ಸ್ಟ್ ಇದು ಮನೋಮಯ ಕೋಶ. ಮನೋಮಯ ಕೋಶಗೆ ಸತ್ವಗುಣ ಅಂತ ಹೇಳಿದ್ದಾರೆ ಆಚಾರ್ಯರು. ಹೇಗೆ ಅಂದ್ರೆ, ಇದಕ್ಕೆ ಉದಾಹರಣೆ ಕೊಡುದು ಸೈಂಟಿಸ್ಟ್, ಪೋಯೆಟ್ ಇವರೆಲ್ಲ ಅಂದ್ರೆ ರಜಗುಣ ತರ ಅಲ್ಲ, ಅವನ ತರ ಅಲ್ಲ, ಅವರು ಪೀಸ್ಫುಲ್ ಆಗಿದ್ದಾರೆ, ಆದ್ರೆ ಅವರಿಗೆ ದೇವರ ಬಗ್ಗೆ ಜ್ಞಾನ ಇಲ್ಲ. ಆದ್ರೆ ಒಳ್ಳೆಯ ಪುಸ್ತಕ ಓದುದು, ಇದು ಕೇಳುವುದು, ಇದೆಲ್ಲ ಉಂಟು, ಅದೇ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಅದರ ಮೇಲೆ ಇರುವುದು ಬೌದ್ಧಿಕ ವೇದಿಕೆ ಅಂದ್ರೆ ಜ್ಞಾನಮಯ ಕೋಶ. ಇದೆಲ್ಲ ಎಂತ ಮಾಡ್ತಾನೆ ಅಂದ್ರೆ, ಅವ ಯೋಚಿಸ್ತಾನೆ ನಾನು ಯಾರು, ಮತ್ತೆ ಆತ್ಮ ಯಾವುದು, ಆತ್ಮ ಯಾರು, ಆತ್ಮಗೆ ಮತ್ತೆ ಪರಮಾತ್ಮಗೆ ಎಂತ ಕನೆಕ್ಷನ್, ಇದನ್ನ ಅವರು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಮೇಲೆದು
ಆಧ್ಯಾತ್ಮಿಕ ವೇದಿಕೆ ಅಂದ್ರೆ ವಿಜ್ಞಾನಮಯ ಕೋಶ. ಅದರಲ್ಲಿ ಅವ ಅವನಿಗೆ ಗೊತ್ತಾಗ್ತದೆ ಅವನ್ ಯಾರು, ಅವನ್ ದೇಹ ಅಲ್ಲ, ಅವ ಆತ್ಮ, ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಎಂತ ಕನೆಕ್ಷನ್, ಇದೆಲ್ಲ ಅವನಿಗೆ ಗೊತ್ತಾಗ್ತದೆ. ಮತ್ತೆ ಅದರಲ್ಲಿ ಅವ ಪ್ರಾಕ್ಟಿಕಲ್ ಆಗಿ ಅವ ಅದರಲ್ಲಿ ತೊಡಗಿಸ್ತಾನೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಕೃಷ್ಣ ಪ್ರಜ್ಞೆದು ಇಸ್ಕಾನಿದು ಉದ್ದೇಶ ಜನರನ್ನು ಈ ಮೇಲಿನ ವೇದಿಕೆಗೆ ತರಲಿಕ್ಕೆ. ಆಚಾರ್ಯ ಹೇಳ್ತಾರೆ, ಇಟ್ ಈಸ್ ಎ ವೆರಿ ಟಫ್ ಟಾಸ್ಕ್, ಅಂದ್ರೆ ದೊಡ್ಡ ನಮ್ಗೆ ಟಾಸ್ಕ್ ಉಂಟು ಜನರನ್ನು ಈ ಲೆವೆಲ್ಗೆ ತರಲಿಕ್ಕೆ. ನೀವೆಲ್ಲ ಈಗ ಒಂದು ಕೇಳಲಿಕ್ಕೆ ಬಂದಿದ್ದೀರಿ, ಸತ್ವಗುಣದಲ್ಲಿ ಇದ್ದ ಕಾರಣ ನೀವು ಒಂದು ಕೇಳಲಿಕ್ಕೆ ಬಂದಿದ್ದೀರಿ. ಹಾಗಾಗಿ ನೀವು ನಿಮ್ಗೆ ಈ ಮೇಲಿನ ವೇದಿಕೆಗೆ ಹೋಗ್ಬಹುದು. ಇಂದ್ರಿಯಾಣಿ ಪರಾಣಿ ಆಹುರಿಂದ್ರಿಯೇಭ್ಯ ಪರಮಂ ಮನಃ ಮನಸ್ಸಸ್ತು ಪರ ಬುದ್ಧೇರ್ಯೋ ಬುದ್ಧೇ ಪರತಸ್ಸು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠ. ನೋಡಿ ಇದನ್ನು ಆಚಾರ್ಯರು ಹೇಗೆ ವಿವರಿಸ್ತಾರೆ ಅಂದ್ರೆ, ಐದು ಕನ್ನಡಿ. ಈಗ ಫಸ್ಟ್ ಇದು ಕನ್ನಡಿ ದೇಹ, ನೆಕ್ಸ್ಟ್ ಇದು ಕನ್ನಡಿ ಮನಸ್ಸು, ಮೂರನೇ ಕನ್ನಡಿ ಬುದ್ಧಿ, ನಾಲ್ಕನೇ ಕನ್ನಡಿ ಆತ್ಮ, ಐದನೇ ಕನ್ನಡಿ ಪರಮಾತ್ಮ. ಈಗ ಮೊದಲನೇ ಕನ್ನಡಿ ಅಲ್ಲಿ ಧೂಳಿದ್ರೆ ನಮ್ಗೆ ಸೆಕೆಂಡ್ ಕನ್ನಡಿ ಕಾಣ್ತದ? ಇಲ್ಲ. ಧೂಳನ್ನು ಆಚಾರ್ಯರು ಹೇಗೆ ವಿವರಿಸ್ತಾರೆ ಅಂದ್ರೆ ಕಾಮ, ಕಾಮಕ್ಕೆ ವಿವರಿಸ್ತಾರೆ. ಇಲ್ಲಿ ಒಳಗೆ ಅದು ಅಂಟಿಕೊಂಡಿದೆ, ಹಾಗಾಗಿ ಇದನ್ನು ತೆಗೆದ್ರೆ ನೆಕ್ಸ್ಟ್ ನಿಮ್ಗೆ ಮನಸ್ಸಿನ ಕನ್ನಡಿ ಕಾಣ್ತದೆ, ಅದನ್ನು ಕ್ಲೀನ್ ಮಾಡಿದ ನೆಕ್ಸ್ಟ್ ನಿಮ್ಗೆ ಬುದ್ಧಿ ಕಾಣ್ತದೆ, ಬುದ್ಧಿ ಕ್ಲೀನ್ ಆದ ನೆಕ್ಸ್ಟ್ ನಿಮ್ಗೆ ಆತ್ಮ ಕಾಣ್ತದೆ, ಆತ್ಮ ಆದ ನೆಕ್ಸ್ಟ್ ಪರಮಾತ್ಮ. ಹಾಗಾಗಿ ಇದೆಲ್ಲವೂ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಆಚಾರ್ಯರು ಹೇಳ್ತಾರೆ. ನೋಡಿ ಇಲ್ಲಿ ವಿವರಿಸಿದ್ದಾರೆ, ಈ ಕುದುರೆಗಳು, ಕುದುರೆಗಳು ಇಂದ್ರಿಯಗಳು, ಮತ್ತೆ ಈ ಹಗ್ಗವು ಮನಸ್ಸು, ಮತ್ತೆ ಇದು ಸಾರಥಿ ಬುದ್ಧಿ, ಮತ್ತೆ ಇದು ಪ್ರಯಾಣಿಕ ಆತ್ಮ. ನಾವೀಗ ಇಂದ್ರಿಯಗಳು, ಐದು ಇಂದ್ರಿಯಗಳು, ಪಂಚೇಂದ್ರಿಯ, ಕಣ್ಣು ನೋಡುವುದನ್ನು ಕೃಷ್ಣನ ನೋಡ್ಬೇಕು, ಮತ್ತೆ ಮೂಗು ಕೃಷ್ಣನಿಗೆ ಹಾಕಿದ ಹಾರ ಇದು ಹೂವನ್ನು ಸ್ಮೆಲ್ ಮಾಡ್ಬೇಕು, ಬಾಯಿ ತಿನ್ನುವುದರಲ್ಲಿ ಕೃಷ್ಣ ಪ್ರಸಾದ ತಿನ್ಬೇಕು, ಕೇಳುವುದು ಕೃಷ್ಣನ ಶ್ರವಣ ಕೇಳ್ಬೇಕು, ಸ್ಪರ್ಶ ಭಕ್ತರನ್ನು ಸ್ಪರ್ಶ ಮಾಡ್ಬೇಕು. ಹೀಗೆ ಮಾಡಿದಲ್ಲಿ ಎಂತಾಗ್ತದೆ ಅಂದ್ರೆ ನಮ್ಮ ಇಂದ್ರಿಯಗಳು ಪೂರ್ತಿ ಕಂಟ್ರೋಲ್ ಅಲ್ಲಿ ಬರ್ತದೆ, ಆಗ ಮನಸ್ಸು ಸರಿಯಾಗಿರ್ತದೆ, ಮತ್ತೆ ಬುದ್ಧಿಯು ಚುರುಕಾಗ್ತದೆ, ಮತ್ತೆ ಆತ್ಮವು ಅದರ ನಿಜವಾದ ಪೊಸಿಷನ್ಗೆ ಹೋಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಯದಾ ಯದಾಚರಿದ ಶೇಷ ತತ್ತತ್ ಏವತರೋ ಜನ ಸಯತ್ ಪರಮಾನಂ ಕುರುತೆ ಲೋಕಸ್ತತ್ ಅನುವರ್ತದೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಈಗ ಅರ್ಜುನ ಹೇಳ್ತಿದ್ದಾನೆ ನಾನು ಕಾಡಿಗೆ ಹೋಗ್ತೇನೆ ಅಂತ, ಅದೇ ಕೃಷ್ಣ ಹೇಳ್ತಿದ್ದಾನೆ ಅರ್ಜುನ ನೀನು ಕ್ಷತ್ರಿಯ, ಕ್ಷತ್ರಿಯನಾದನು ಯುದ್ಧ ಮಾಡಬೇಕು, ನೀನು ಎಂತ ಹೇಳುದು ಕಾಡಿಗೆ ಹೋಗುದು ಸರಿಯಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ನೀನು ಹೋದ್ರೆ ಜನರೆಲ್ಲ ಅದನ್ನು ಫಾಲೋ ಮಾಡ್ತಾರೆ, ಹಾಗಾಗಿ ನೀನು ನಿನ್ನ ಎಂತ ಹೇಳುದು ನೀನು ಒಬ್ಬ ರಾಜ ಲೀಡರ್ ಎಂತ ಮಾಡ್ತಾನೆ ಅದನ್ನು ಮಾಮೂಲಿ ಜನರು ಫಾಲೋ ಮಾಡುದು. ಹಾಗಾಗಿ ಯದ ಯದಾಚ ಶೇಷ ತತ್ವ ದೇವತ ಜನ, ಹಾಗಾಗಿ ಲೀಡರ್ ಎಂತ ಮಾಡ್ತಾನೆ ಒಳ್ಳೇದು ಮಾಡಿದ್ರೆ ಜನರು ಅದನ್ನು ಫಾಲೋ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅಂತ ಅಂದ್ರೆ ಒಂದು 20 ವರ್ಷದ ಹಿಂದೆ ರಜನಿಕಾಂತ್ ನಮ್ದು ಇಲ್ಲಿ ಕುತ್ತಿಗೆಯಲ್ಲಿ ತುಳಸಿ ಮಾಲೆ ಉಂಟಲ್ಲ ಹಾಗೆ ಅವರು ಅದನ್ನು ಹಾಕಿದ್ರು, ಮತ್ತೆ ಅವರ ಎಲ್ಲ ಫ್ಯಾನ್ಗಳು ಅದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಆ ಟೈಮಲ್ಲಿ ನಮ್ಗೆ ಎಲ್ಲ ಅದು ಸೇಲ್ ಆಗಿದೆ, ಖಾಲಿ ಆಗಿದೆ. ಹಾಗಾಗಿ ಒಬ್ಬ ಲೀಡರ್ ಮಾಡಿದನ್ನು ಮಾಮೂಲಿ ಜನರು ಮಾಡ್ತಾರೆ, ಹಾಗಾಗಿ ಲೀಡರ್ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಉಳಿದ ಜನರು ಕೂಡ ತಗೊಳ್ತಾರೆ ಅಂತ ಶಾಸ್ತ್ರದಲ್ಲಿ ಉಂಟು. ಒಂದು ನಿಮಿಷ, ಎಸ್ ಧೂಮೇನಾವೃತ್ಯ ವಾಣಿ ಯಥಾ ಆದರ್ಶೋ ಮಲೇನ ಚ ಯಥೋ ಲೋಭೇನಾವೃತೋ ಗರ್ಭಾಸ್ ತಥಾ ತೇನಾದಂ ಆವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶ ಭ್ರೂಣವನ್ನು ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮ ಜೀವಿಯನ್ನು ಮುಚ್ಚುತ್ತದೆ. ನೋಡಿ ಎಲ್ಲದಕ್ಕೆ ಕಾರಣ ಕಾಮ,
ಈ ಕಾಮವು ನಮ್ಮನ್ನು ಮುಚ್ಚುತ್ತದೆ. ಹೇಗೆ ಇದನ್ನು ಮುಚ್ಚುತ್ತದೆ? ಇದಕ್ಕೆ ನಾವು ಇದರ ಬಗ್ಗೆ ಹೇಳುವ, ಯಾವುದು ಮಗುವಿನ ಬಗ್ಗೆ. ಈಗೆಲ್ಲರೂ ಮಗುವಾದಾಗ ತುಂಬಾವರಿಗೆ ಸಂತೋಷ, ಏ ಮಗುವಾಯ್ತು ಮಗುವಾಯ್ತು ಅಂದ್ರೆ ಸ್ವೀಟ್ ಕೊಡುದು ಅದೆಲ್ಲ ಮಾಡ್ತಾರೆ. ಆದ್ರೆ ಭಾಗವತಮಲ್ಲಿ ಉಲ್ಲೇಖ ಉಂಟು, ಹೇಗೆ ಅಂದ್ರೆ ಆ ಮಗುವಿದು ಪ್ರತಿ ತಿಂಗಳ ತಿಂಗಳಲ್ಲಿ ಎಂತೆಲ್ಲ ಆಗ್ತದೆ ಎಲ್ಲ ಉಂಟು. ಹಾಗೆ 7 ತಿಂಗಳಾಗುವಾಗ ಮಗುವಿಗೆ ಸಂಪೂರ್ಣ ಪ್ರಜ್ಞೆ ಬರ್ತದೆ ಅಂತೆ. ಪ್ರಜ್ಞೆ ಬಂದು ಮಗು ಎಂತ ಮಾಡ್ತದೆ? ಮಗು ಈಗ ನಮ್ಗೆ ಸಪೋಸ್ ನಮ್ಮನ್ನು ಯಾರಾದ್ರೂ ಗೋಣಿ ಚೀಲದಲ್ಲಿ ಹಾಕಿದ್ರೆ ನಮ್ಗೆ ಸಫೋಕೇಟ್ ಆಗ್ತದೆ, ಅಂದ್ರೆ ನಮ್ಗೆ ಅಲ್ಲಿಂದ ಹೊರಗೆ ಬರಬೇಕಂತ ಆಗ್ತದೆ. ಅದೇ ರೀತಿ ತಾಯಿಯ ಗರ್ಭದಲ್ಲಿ ಕೂಡ ಮಗುವಿಗೆ ಹಾಗೆ ಆಗ್ತದಂತೆ, ಉಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ತಾಯಿಗೆ. ಇಲ್ಲಿ ಮಾತಾಜಿ ಅವರಾದ್ರೂ ಇದ್ರೆ ಅವರಿಗೆ ಅನುಭವ ಉಂಟು, ಯಾಕಂದ್ರೆ ಅವರು ಮಗುವನ್ನು ಎತ್ತುವಾಗ ಅವರಿಗೆ ಅಭ್ಯಾಸ ಉಂಟು, ಅದು ಒಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತೆಂತ ಆಗ್ತದೆ ಅಂದ್ರೆ ಮಗು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಓ ಕೃಷ್ಣ ಓ ಕೃಷ್ಣ ನನ್ನನ್ನು ಇಲ್ಲಿಂದ ಹೊರಗೆ ಹಾಕು, ಓ ಕೃಷ್ಣ ನಾನು ಈ ಒಂದು ಗೋಣಿಚೀಲದಲ್ಲಿದ್ದು ನನಗೆ ಹೊರಗೆ ಹಾಕು ಅಂತ ಮಗು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೃಷ್ಣ ಮತ್ತೆ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ಕೃಷ್ಣ ಅಲ್ಲಿಗೆ ಬರ್ತಾನೆ, ಯಾಕಂದ್ರೆ ಕೃಷ್ಣನಿಗೆ ಎಲ್ಲರೂ ಮಗು. ಹಾಗಾಗಿ ಕೃಷ್ಣ ಅಲ್ಲಿಗೆ ಬಂದೇ ಬರ್ತಾನೆ, ಬಂದು ಹೇಳ್ತಾನೆ. ಮತ್ತೆ ಈ ಮಗು ಹೇಳ್ತದೆ, ಯಾಕೆ ನನ್ನನ್ನು ಇಲ್ಲಿ ನೀನು ಹಾಕಿದ್ದೀಯಾ ಇದ್ರ ಒಳಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವನು ಪಾಸ್ಟ್ 100 ಲೈಫ್ ಅನ್ನು ತೋರಿಸ್ತಾನೆ. ಆಗ 300 ಲೈಫ್ ಅಲ್ಲಿ ತೋರಿಸುವಾಗ ಅವು ಎಲ್ಲ ಬೇಡದೆ ಮಾಡಿದ್ರು. ಆಗ ಹೇಳ್ತಾನೆ, ಇಲ್ಲ ಕೃಷ್ಣ ನಾನು ಈ ಲೈಫ್ ಅಲ್ಲಿ ಹೊರಗೆ ಬಂದ ಕೂಡಲೇ ನಿನ್ಗೆ ಕಂಪ್ಲೀಟ್ ಶರಣಾಗತ ಆಗ್ತೇನೆ, ಮತ್ತೆ ನಿನ್ನ ಭಕ್ತಿ ಮಾಡ್ತೇನೆ ಅಂತ ಅಡ್ಡ ಬೀಳ್ತಾನೆ ಅಂತೆ ಮಗು. ಆಗ ಕೃಷ್ಣ ಆಯ್ತು ಅಂತ ಹೇಳ್ತಾನಂತೆ. ಮತ್ತೆ ಹೊರಗೆ ಬಂದೆ ಅಂತ ವಾಪಸ್ ಸೇಮ್ ಪುನಃ ಪುನಃ ಚರ್ವಿತ ಚರ್ವನಾನ ಚೂಯಿಂಗ್ ದ ಚೂಡ್, ಎಂತ ನಾವು ಆ 100 ಲೈಫ್ ಅಲ್ಲಿ ಮಾಡಿದ್ದೇವೆ ಅದನ್ನೇ ಮಾಡುದಂತೆ. ಹಾಗಾಗಿ ಇದು ನಮ್ಮ ಮಿಸ್ಟೇಕ್, ಕೃಷ್ಣನ ಮಿಸ್ಟೇಕ್ ಅಲ್ಲ. ಕೃಷ್ಣ ಸುಹೃದಂ ಸರ್ವಭೂತಾನಾಂ, ಎಲ್ಲರ ಮಿತ್ರ. ಆದ್ರೆ ನಾವೆಂತ ಮಾಡಿದ್ದೇವೆ ಅಂದ್ರೆ ದೃಢ ಸಂಕಲ್ಪ ಹೊಂದಿದ್ದೇವೆ, ನಾನು ಇಂದ್ರ ಸುಖವನ್ನೇ ಮಾಡ್ತೇನೆ ಅಂತ. ಹಾಗಾಗಿ ಇದು ನಮ್ಮ ಮಿಸ್ಟೇಕ್ ಅಂತ ಆಚಾರ್ಯರು ಹೇಳ್ತಾರೆ. ಓಕೆ, ಪ್ರಜ್ಞೆ ಸುಖ ಅಥವಾ ಕ್ರಿಯೆ ನಿಷ್ಕಾಮ ಕರ್ಮಯೋಗ. ಫಸ್ಟ್ ಇದು ಏಕಂ ವಾದ, ಒಂದನ್ನು ಅಂತ ಕ್ರಿಯೆ ಮಾಡಬೇಕು. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ, ಕರ್ಮಕಾಂಡದಿಂದ ಕರ್ಮಯೋಗ, ಪ್ರವೃತ್ತಿ ಚಕ್ರಂ. ಉದಾಹರಣೆ ಅಂತ ಹೇಳಿ, ಯದೇದ ಆಚಾರ ಶ್ರೇಷ್ಠ ಶ್ರೇಷ್ಠ ಶತ್ರು ಯ ವೈರಿನಾಂ. ಓಕೆ, ಒಂದ್ ನಿಮಿಷ. ಎಸ್, ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೇಳುದಿಲ್ಲ ಸರ್, ಕೇಳುದಿಲ್ಲ ಮಾತಾಜಿ ನಿಮ್ದು. ಕರ್ಮಕಾಂಡದಿಂದ ಕರ್ಮಯೋಗ ಅಂತ ಇದೆ ಅಲ್ವಾ, ಥರ್ಡ್ ಒನ್? ಅದನ್ನ ನನಗೆ ಇನ್ನೊಂದ್ಸರಿ ಹೇಳ್ತೀರಾ? ಅದು ನೋಡಿ, ಕರ್ಮಕಾಂಡ ಅಂದ್ರೆ ನಮ್ದು ಇಂದ್ರಿಯ ಸುಖಕ್ಕೆ ನಾವು ಮಾಡುವಂತದ್ದು ಕರ್ಮಕಾಂಡ. ಕರ್ಮಯೋಗ ಅಂದ್ರೆ ಕೃಷ್ಣನನ್ನು ಕನೆಕ್ಟ್ ಮಾಡುದು, ಕೆಲಸ ಮಾಡು ಕೃಷ್ಣನನ್ನು ಕನೆಕ್ಟ್ ಮಾಡು, ರಿಸಲ್ಟ್ಗೆ ಎಕ್ಸ್ಪೆಕ್ಟ್ ಮಾಡಬೇಡ. ಗೊತ್ತಾಯ್ತಾ? ನಮಸ್ತೆ. ಮಧ್ಯೆ ಏನೋ ಫೋಲ್ ಮೆಸೇಜ್ ಬರ್ತಾ ಇದೆ ಇದರಲ್ಲಿ, ಅದ್ ಹೇಗ್ ಬರ್ತದೆ ಗೊತ್ತಿಲ್ಲ. ಯಾವ್ದು ಮೆಸೇಜ್? ಫ್ರಮ್ ಮುಸ್ಲಿಂ ಅಂತ ಏನೋ ಬರ್ತಾ ಇದೆ. ಎವ್ರಿಬಡಿ ಯು ಆರ್ ಎ ಜೋಕರ್, ಯು ಆರ್ ಬ್ಲಾ ಬ್ಲಾ, ಹೀಗೆಲ್ಲ ಬರ್ತಾ ಇದೆ. ಓಕೆ, ಯಾರು ಇದ್ದಾರೆ ಅದು ನಾವು ಎಂತ ಅಂದ್ರೆ ನೋಡಿ, ಅದು ಗ್ರೂಪ್ ನಲ್ಲಿ ಇರೋರ ಯಾರು ಗೊತ್ತಿಲ್ಲ. ನೋಡಿ ಹೇಗೆ ಅಂದ್ರೆ, ನೋಡಿ ಇದಕ್ಕೆ ಒಂದು ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ಒಬ್ಬ ಸಮುದ್ರದಲ್ಲಿ ಬಿದ್ದಿದ್ದಾನೆ, ಸಮುದ್ರ ನಡುವಲ್ಲಿ ಬಿದ್ದಿದ್ದಾನೆ. ಈಗ ಒಂದು ಶಿಪ್ ಹೋಗ್ತದೆ, ಶಿಪ್ ಹೋಗಿ ಶಿಪ್ಪಿನವ ಎಂತ ಮಾಡ್ತಾನೆ ಅಂದ್ರೆ ಅವನಿಗೆ ಹಗ್ಗ ಕೊಡ್ತಾನೆ ಮೇಲೆ ಬಾ ಅಂತ. ಅವ ಎಂತ ಮಾಡ್ತಾನೆ? ಅವ ಹಗ್ಗವನ್ನು ಹಿಡಿಯುವುದಿಲ್ಲ. ಅವ ಹೇಳ್ತಾನೆ, ನನ್ನನ್ನು ಯಾರು ಇಲ್ಲಿ ಹಾಕಿದ್ ಒಳಗೆ, ನನ್ಗೆ ಅದು ಬೇಕು, ಯಾರು ಇಲ್ಲಿ ಹಾಕಿದ್ದು? ಅವನ ಕೆಲಸ ಎಂತ? ಹಗ್ಗೆ ಇಟ್ಕೊಂಡು ಮೇಲೆ ಬರುವುದು. ಹಾಗೆ ನಮ್ದು ಕೆಲಸ ಕೃಷ್ಣ ಪ್ರಜ್ಞೆ ಹೇಳುದು, ಇದೆಲ್ಲ ಇದ್ದದೆ, ಅದನ್ನ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಇಲ್ಲ ಸರ್. ಇದ್ದವರೇ ಒಂದು ಮೆಸೇಜ್ ಕೊಡದ ಇದು. ಯಾರು?
ಗ್ರೂಪ್ ನಲ್ಲಿ ಇದ್ದವರೇ ಈ ತರ ಮೆಸೇಜ್ ಹಾಕ್ತಾರೆ ಮದ್ ಮಧ್ಯೆ ಯಾರು ಹಾಕಿರ್ಬೇಕು ನಿನ್ನೆ ಕೂಡ ಮಾಡ್ತಿದ್ದ ನಿನ್ನೆ ಜೂಮ್ ಅಲ್ಲಿ ಯಾರು ಹ್ಯಾಕ್ ಬೇರೆ ಮಾಡ್ತಾರೆ ಯಾರು ಹ್ಯಾಕ್ ಮಾಡಿದ್ರು ಇರ್ಬೋದು ನಾವು ಸುಮ್ಮನೆ ಅದನ್ನ ಇಗ್ನೋರ್ ಮಾಡೋಣ ಕೃಷ್ಣನ ಜ್ಞಾನ ಮಾಡೋಣ ಹೌದೌದು ಅದು ನಾವು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಿಲ್ಲ ಸರ್ ಯಾಕಂದ್ರೆ ಇದೆಲ್ಲ ಇರ್ತದೆ ಲೋಕದಲ್ಲಿ ಹೇಗಂದ್ರೆ ಒಳ್ಳೇದಾಗುವಾಗ ಕೆಟ್ಟದ್ದು ತುಂಬಾ ಬರ್ತದೆ ಅದನ್ನ ನಾವು ಇಗ್ನೋರ್ ಮಾಡ್ಬೇಕು ಅಷ್ಟೇ ಅಲ್ಲ ಹ್ಯಾಕ್ ಮಾಡಿದ್ರೆ ಅದರಿಂದ ಏನಾದ್ರೂ ತೊಂದರೆ ಉಂಟಾಗುತ್ತ ಅಂತ ಇಲ್ಲ ನಾವು ಎಂತ ನಾವು ಕೃಷ್ಣ ಪ್ರಜ್ಞೆ ಹೇಳುದು ನಮ್ಗೆ ಎಂತ ನಾವು ಸತ್ಯವನ್ನು ಹೇಳುದು ಭಗವದ್ಗೀತೆಯಲ್ಲಿ ನಾಳೆ ಕೋಟಿಗೆ ಕೊಂಡೋಗ್ಬೋದು ಈ ಪುಸ್ತಕವನ್ನು ನಮ್ಗೇನು ಇದ್ರಲ್ಲಿ ಇದಿಲ್ಲ ತೊಂದರೆ ಇಲ್ಲ ನಾವು ಪುಸ್ತಕದಲ್ಲಿ ಎಂತ ಹೇಳುತ್ತ ಅದನ್ನ ಹೇಳುದು ಎಸ್ ಬೇರೆ ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳಿ ಸರ್ ಅದನ್ನು ಬಿಡುವ ಹಲೋ ಹಾ ಎಸ್ ಎಸ್ ಮಾತಾಜಿ ಸರ್ ನಾಗರಾಜ್ ಹೆಚ್ ಅನ್ನೋರಿಂದ ಕೇಳ್ತಾ ಇರೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡಿ ಅಂತ ಹೇಳಿದ್ರಲ್ವಾ ಯಾಕೆ ಏನದು ದೋಷ ಏನಾಗುತ್ತೆ ತಿಂದ್ರೆ ತಮೋಗುಣ 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 ಅಂದ್ರೆ ನಿಮ್ಮನ್ನು ಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಮೇಲೆ ಬರ್ಲಿಕ್ಕೆ ಬಿಡುವುದಿಲ್ಲ ಸತ್ವಗುಣಕ್ಕೆ ಬರ್ಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಇದು ಅಂದ್ರೆ ಭಗವದ್ಗೀತೆಯನ್ನ ಕೇಳೋದ್ರಿಂದ ಮಾತ್ರ ತಿನ್ಬಾರ್ದ ಅಥವಾ ಇನ್ ಮುಂದೆ ತಿನ್ಲೇಬಾರ್ದು ಆನಿಯನ್ ಗಾರ್ಲಿಕ್ ಅಂತ ಅಂದ್ರೆ ಆದಷ್ಟು ಕಡಿಮೆ ಮಾಡ್ಬೇಕಂತ ಅಲ್ಲ ತಿನ್ಲೇಬಾರ ನಿಜವಾಗಿ ನಾವು ತಿನ್ನುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ತಿನ್ನುವುದಿಲ್ಲ ಯಾಕಂದ್ರೆ ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಗ್ರೋತ್ ಆಗ್ಲಿಕ್ಕೆ ಆಗುದಿಲ್ಲ ಅದು ಆಲ್ಮೋಸ್ಟ್ ಅಲ್ಲೂ ನಾವು ಈಗ ಕುಕ್ಕೆ ಸುಬ್ರಹ್ಮಣ್ಯ ಆತರ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ತಾ ಇಲ್ವಾ ಅಲ್ಲೆಲ್ಲ ಹೇಳ್ತಾರೆ ಗುರುಜಿಗಳು ಬೆಳ್ಳುಳ್ಳಿ ಈರುಳ್ಳಿಯನ್ನ ತಿನ್ಬಾರ್ದು ಅಂತ ಹೇಳಿ ಅದು ಯಾಕೆ ಅಂತ ಅನ್ನೋದು ಒಂದ್ ಡೌಟ್ ಇತ್ತು ನಮ್ಮನ್ನು ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ಹರೇಕೃಷ್ಣ ಪ್ರಭುಜಿ ದಂಡೋತ್ರಣ ಪ್ರಭುಜಿ ದಂಡೋತ್ರಣ ಮಾತಾಜಿ ಎಸ್ ಪ್ರಭುಜಿ ನಾವು ಈ ಜನ್ಮದಲ್ಲಿ ಪ್ರಾಣಿಗಳ ಜೊತೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಂದಿನ ನಾವು ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಟ್ಟಬಹುದಾ ಹೌದು ಅಂದ್ರೆ ಪ್ರಾಣಿಗಳಾಗೆ ಹುಟ್ಟಿಲ್ಲ ಹೌದೌದು ಹೇಗೆ ಅಂದ್ರೆ ನಿಮ್ದು ಸಾಯುವ ಟೈಮ್ ಅಲ್ಲಿ ಯಾವ್ದು ಮನಸ್ಸುಂಟು ಸ್ಮರಣೆ ಅದು ನಿಮ್ಗೆ ಸಿಗ್ತದೆ ಅಟ್ಯಾಚ್ ಆಗುದಲ್ಲ ಅಂದ್ರೆ ನಿಮ್ಗೆ ಸಾಯುವ ಟೈಮ್ ಅಲ್ಲಿ ನಿಮ್ಗೆ ಯಾವ್ದು ಸ್ಮರಣೆ ಉಂಟು ಈಗ ನಾಯಿಯೊಟ್ಟಿಗೆ ನೀವು ಜಾಸ್ತಿ ಇದ್ರೆ ಅದೇ ಸ್ಮರಣೆ ಬರ್ತದೆ ಗೊತ್ತಾಯ್ತಾ ಕೃಷ್ಣನೊಟ್ಟಿಗೆ ಜಾಸ್ತಿ ಇದ್ರೆ ಕೃಷ್ಣನ ಸ್ಮರಣೆ ಮಾಡ್ತದೆ ಹಾಗಾಗಿ ನಾವು ಚೂಸ್ ಮಾಡ್ಬೇಕು ಯಾವ್ದು ಬೇಕಂತ ನಮ್ಗೆ ಸ್ವಾಮೀಜಿ ನೀವು ಜಡಭರತನ ಬಗ್ಗೆ ಹೇಳುವಾಗ ಅವನು ಕಾಲು ಸ್ವಲ್ಪ ಹೊಳ್ಳಿತು ಅದಕ್ಕೆ ರಾಜ ಅವನಿಗೆ ದೂಷಣೆ ಮಾಡ್ದ ಅಂತ ಹೇಳಿದ್ರಿ ಅಲ್ಲಿವರೆಗೆ ಅವನು ಮಾತಾಡ್ತಿರ್ಲಿಲ್ಲ ಅವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ನ ಹೌದೌದೌದು ಅಲ್ಲಿವರೆಗೆ ಮಾತಾಡ್ಲಿಲ್ಲ ಅಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅವಾಗ ಕೃಷ್ಣನ ಪ್ರಜ್ಞೆ ಅವನಲ್ಲಿ ಇರೋದು ಎಲ್ಲರಿಗೂ ಗೊತ್ತಾಯ್ತು ಯಾವ್ದು ಆ ವೇಳೆಯಲ್ಲಿ ಕೃಷ್ಣನ ಪ್ರಜ್ಞೆ ಎಲ್ಲರಿಗೂ ಗೊತ್ತಾಯ್ತು ಹೌದೌದು ಪರಮಹಂಸರ ಸ್ಥಿತಿ ಅವ್ರು ಮಾತಾಡೋ ಗೊತ್ತಾಗ್ತದೆ ಅಲ್ಲಿವರೆಗೆ ಅವನು ಮಾತಾಡ್ತಾ ಇರಲಿಲ್ಲ ಅವನು ಜಡ ಬರ್ತಾ ಅಂತ ಎಲ್ಲರೂ ಅವನ್ನ ನಿಷ್ಕೃಷ ಹೌದೌದೌದು ಸರಿ ಸರಿ ನಿಮ್ ಹೆಸರ್ಲೇನೆ ಇನ್ನೊಬ್ರು ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ಕೆ ಅಂತ ಹೇಳಿ ಹೇಳಿದವ್ ಸರ್ ನಿಮ್ದೊಂದು ಅದು ಅವ್ರು ಯಾರೋ ಇನ್ನೊಬ್ರು ಜಾಯಿನ್ ಆಗಿ ಮೆಸೇಜ್ ಹಾಕ್ತಾ ಇದ್ದಾರೆ ಅದರಿಂದ ಏನು ತೊಂದರೆ ಇಲ್ವಾ ನಮ್ಮ ಮೊಬೈಲ್ ಅಲ್ಲಿ ಇರೋ ಇದಕ್ಕೆಲ್ಲ ಯಾವ್ದಕ್ಕೂ ತೊಂದರೆ ಇಲ್ಲ ಸರ್ ಅದು ಜಸ್ಟ್ ಮೆಸೇಜ್ ಡ್ರಾಪ್ ಮಾಡ್ತಾ ಇದೆ ಎಂತ ಆಗ್ತದೆ ನೋಡಿ ಜಾಸ್ತಿ ಒಂದು ತಮ್ಮ ಮೊಬೈಲ್ ಇರೋ ಯಾವ್ದು ಸೀಕ್ರೆಟ್ ಬ್ಯಾಂಕ್ ಇದಕ್ಕೆಲ್ಲ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಸರ್ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೆ ಆಗ ಮ್ಯೂಟ್ ಅಲ್ಲಿ ಇತ್ತಲ್ಲ ಜನರಿಗೆ ಕೆಲವರಿಗೆಲ್ಲ ತಮ್ಮ ಗುಣದಲ್ಲಿ ಇದ್ದವರಿಗೆ ಎಂತ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಗೊತ್ತಾಯ್ತಾ ಹಾಗೆ ಅವರು ಇದನ್ನೆಲ್ಲ ಮಾಡುದು ಹಾಗಾಗಿ ಅದನ್ನು ಬಿಟ್ಟು ಬಿಡಿ ಅದನ್ನು ನಾನಂತೂ ಸೀರಿಯಸ್ ತಗೊಳ್ಳುದಿಲ್ಲ ಎಸ್ ಬೇರೆ ಯಾರು ಪ್ರಶ್ನೆ ಉಂಟಾ ಈ ಪಾಠದಲ್ಲಿ ನಿನ್ನೆ ಕ್ಲಾಸ್ ಇಂದ PDF ಬಂದಿಲ್ಲ ಸರ್ ಗ್ರೂಪ್ ಗೆ ಕಳಿಸ್ತೇನೆ ಸರ್ ಕಳಿಸ್ತೇನೆ ಇವತ್ತು ಕಳಿಸ್ತೇನೆ ಹಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಇವತ್ತಿನ ಕ್ಲಾಸ್ ಇಂದ ಇಂಪಾರ್ಟೆಂಟ್ ಶ್ಲೋಕಗಳು ಹೇಳಿ ಕೃಷ್ಣ ಚೈತನ್ಯ 3.5 3.6 3.9 3.13 3.14
3.15, 3.21, 3.26, 3.27, 3.30, 3.35, 3.37, 3.42, 3.43 ಅಷ್ಟೇ. ಬೇರೆ ಯಾರು ಪ್ರಶ್ನೆ ಉಂಟಾ? ಏನು ಇಲ್ಲ ಗುರುಗಳೇ, ಧನ್ಯವಾದಗಳು. ಎಸ್ ಎಸ್, ಓಕೆ. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರುಭ್ಯ ಕೃಪಾ ಸಿಂಧುಭ್ಯ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗಣೇಶ ಚತುರ್ಥಿ ಗುರುಗಳೇ. ಹಾ, ಹ್ಯಾಪಿ ವಿಶ್ ಯು ದ ಸೇಮ್, ವಿಶ್ ಯು ದ ಸೇಮ್. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಗುರುಜಿ, ಇವತ್ತಿಂದ ಸ್ವಲ್ಪ ನಾಳೆನೂ ಹೇಳ್ತೀರಾ? ಸ್ವಲ್ಪ ಲಾಸ್ಟ್ ಅಲ್ಲಿ ಒಂದ್ 5 ನಿಮಿಷ ಮಿಸ್ ಆದಂಗ ಆಯ್ತು ನನಗೆ, ಅದಕ್ಕೋಸ್ಕರ. ನನ್ನ ಹೆಸರು ಜ್ಯೋತಿ. ಜ್ಯೋತಿ, ಓಕೆ. ನಾಳೆ ಹೇಳುವ ಮಾತಾಡಿ, ಸ್ವಲ್ಪ ಹೇಳು. ಸ್ವಲ್ಪ ಅಷ್ಟೇನೆ, ಒಂದು 5 ನಿಮಿಷ ಅಷ್ಟೇ. ಯಾವ್ದು ಹೇಳ್ಬೇಕು ಲಾಸ್ಟ್ ಇದು, ಯಾವ್ದು ಹೇಳ್ಬೇಕು ಲಾಸ್ಟ್? ಅದು ಅದೇ ಕರ್ಮಯೋಗ ಸ್ವಲ್ಪ ಇದನ್ನ ಹೇಳ್ತಾ ಇದ್ರಿ, ಅಲ್ಲಿ ಸ್ವಲ್ಪ ಮಿಸ್ ಆಯ್ತು. ಗಣಪತಿ ವಿಸರ್ಜನೆ ಮಾಡ್ಬೇಕಾಗಿತ್ತು, ಅಲ್ಲಿ ಮಿಸ್ ಆಯ್ತು ಅದು ಅಷ್ಟೇ ಅಷ್ಟೇ. ಥ್ಯಾಂಕ್ಸ್. ನಮಸ್ಕಾರ ಗುರುಜಿ. ನಮಸ್ತೆ 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 ನಮಸ್ಕಾರ. ಹರೇ ಕೃಷ್ಣ. 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 ಹರೇ ಜನರು